ಸೆಂಟರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಇದು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೂ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನ್ನಡ ಇಂಗ್ಲಿಷ್ ಸೈಕಾಲಜಿ ಮತ್ತೆ ನಿಮ್ಮ ಗಣಿತ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಸೊ ಯಾವುದಾದ್ರೂ ಇರಬಹುದು ಆ ಸಬ್ಜೆಕ್ಟ್ಗಳಲ್ಲಿ ಕನ್ನಡ ಕಡ್ಡಾಯವಾಗಿರುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಅಂಶ ಏನಪ್ಪ ಅಂದರೆ ಕನ್ನಡವನ್ನು ನಾವು ಯಾವಾಗಲೂ ನೆಗ್ಲೆಕ್ಟ್ ಮಾಡ್ತೀವಿ ಸೊ ಅದರಿಂದ ಅಂಕಗಳು ತುಂಬ ಕಡಿಮೆ ಆಗುತ್ತೆ ನೀವು ಮೂವತ್ತು ಅಂಕಗಳಿಗೆ ಮೂವತ್ತು ಅಂಕಗಳನ್ನು ಟಿ ಇ ಟಿಯಲ್ಲಿ ಪಡಿಲೇಬೇಕು ಅಂದರೆ ಬೋಧನಾಶಾಸ್ತ್ರದ ಬಗ್ಗೆ ನಿಮಗೆ ಸ್ವಲ್ಪ ಜ್ಞಾನ ಇರಬೇಕಾಗತ್ತೆ ಸ್ವಲ್ಪ ಈಸಿ ಇರುತ್ತೆ ಆದರೂ ನೀವು ಒಂದು ಸ್ವಲ್ಪ ಓದಿದರೆ ನಿಮಗೆ ಇನ್ನಷ್ಟು ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಈ ಕ್ಲಾಸ್ಗಳು ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ನಾನು ಕ್ವೆಶನ್ಸನ್ನು ಆಯ್ಕೆ ಮಾಡ್ಕೊಂಡು ಬಂದಿರ್ತೀನಿ ಸೊ ನಿಮಗೆ ನಿಮ್ಮೊಂದಿಗೆ ನಾನು ಡಿಸ್ಕಷನನ್ನು ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಸಾಕಷ್ಟು ಜನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮಗೆ ಮುಂದಿನ ವೀಡಿಯೋದ ನೋಟಿಫಿಕೇಶನ್ ಮಿಸ್ ಆಗದೆ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಮ ಅದಕ್ಕಾಗಿ ನೀವು ಯಾವುದೇ ಹಣವನ್ನು ಪೇ ಮಾಡಬೇಕಾಗಿಲ್ಲ ಓಕೆ ಸೊ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಈಗ ಪ್ರಾಥಮಿಕ ಹಂತದಲ್ಲಿ ಕಂಡು ಬರುವಂಥ ಭಾಷಾ ದೋಷಗಳನ್ನು ಅದೇ ಹಂತದಲ್ಲಿ ಪರಿಹರಿಸಬೇಕಾಗಿರುವ ಅಗತ್ಯವೇನೆಂದರೆ ಸೊ ಯಾಕೆ ಪ್ರೈಮರಿ ಸ್ಟೇಜಲ್ಲೇ ನಾವು ಭಾಷಾ ದೋಷಗಳನ್ನು ನಾವು ಬಗೆಹರಿಸಬೇಕು ಅಲ್ಲೇ ಅದಕ್ಕೆ ಹೇಳ್ತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಕನ್ನಡದಲ್ಲೇ ಗಾದೆ ಹೇಳ್ತಾರೆ ಅಂದರೆ ಚಿಕ್ಕೋದಿದ್ದಾಗಲೇ ಚಿಕ್ಕೋರಿದ್ದಾಗಲೇ ಪ್ರಾಥಮಿಕ ಹಂತದಲ್ಲಿ ಭಾಷಾ ದೋಷಗಳನ್ನು ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಕಾರಣಗಳೇನು ಸೂಕ್ತವಾದ ಅಗತ್ಯವೇನು ಅಂತ ಆಪ್ಷನ್ಸ್ ಈ ಥರ ಇದೆ ಈ ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಈ ದೋಷಗಳು ವಿಸ್ತಾರಗೊಳ್ಳುತ್ತವೆ ಶಾಲಾ ಹಂತದಲ್ಲಿ ಅಧಿಕೃತ ಪರೀಕ್ಷೆ ಇರುವುದಿಲ್ಲ ಹಾಗೂ ಅನುತ್ತೀರ್ಣತೆ ಮಾಡುವಂತಿಲ್ಲ ಅದೇ ಹಂತದ ಶಿಕ್ಷಕರ ಸೇವೆ ಲಭ್ಯವಿದ್ದು ಅವರೇ ದೋಷಗಳನ್ನು ತಿದ್ದುವುದು ಸೂಕ್ತ ಮುಂದಿನ ಹಂತಗಳಲ್ಲಿ ಭಾಷಾ ಕಲಿಕೆಗೆ ಅವಕಾಶಗಳೇ ಇರುವುದಿಲ್ಲ ಅಂತ ಇದೆ ಸೊ ನಿಮಗೆ ಗೊತ್ತಿರಲಿ ಭಾಷಾ ಕಲಿಕೆಗೆ ಮುಂದಿನ ಅಲ್ಲಿ ಅವಕಾಶ ಇರುವುದಿಲ್ಲ ಅಂತಕ್ಕಂಥದ್ದು ಬರೋದಿಲ್ಲ ಎಲ್ಲ ಕಡೆನೂ ಭಾಷಾ ಕಲಿಕೆ ಇರುತ್ತೆ ಡಿಗ್ರಿ ಹೋದರೂ ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ ಅಲ್ವಾ ನಿಮಗೆ ಇನ್ನು ಅದೇ ಹಂತದ ಶಿಕ್ಷಕರ ಸೇವೆ ಲಭ್ಯವಿದ್ದು ಅವರೇ ದೋಷಗಳನ್ನು ಪರಿಹರಿಸುವುದು ಸೂಕ್ತ ಅದು ಕೂಡ ಬರೋದಿಲ್ಲ ಇನ್ನು ಶಾಲಾ ಹಂತದಲ್ಲಿ ಅಧಿಕೃತ ಪರೀಕ್ಷೆ ಇರುವುದಿಲ್ಲ ಇದು ಅಲ್ಲ ಸರಿಯಾದ ಮಾನದಂಡ ಅಲ್ಲ ಇದು ಸೊ ಬದಲಿಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಈ ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಆ ದೋಷಗಳು ವಿಸ್ತಾರಗೊಳ್ಳುತ್ತವೆ ಸೊ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವೇನು ಮಾಡಬೇಕು ಪ್ರಾಥಮಿಕ ಹಂತದಲ್ಲಿ ಭಾಷಾ ದೋಷಗಳನ್ನು ಪರಿಹರಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾಷಾ ಕೌಶಲಗಳ ಕಲಿಕೆಯನ್ನು ಈ ರೀತಿ ನಿರ್ದೇಶಿಸಬೇಕು ಯಾವ ರೀತಿಯಾಗಿ ಭಾಷಾ ಕೌಶಲಗಳ ಕಲಿಕೆಯನ್ನು ನಿರ್ದೇಶಿಸಬೇಕು ಅಂತ ಭಾಷೆಯನ್ನು ಕಲಿಸುವಂಥದ್ದಲ್ಲ ಅದು ಸ್ವತಃ ಕಲಿಯುವಂತಹ ಕ್ರಿಯೆ ಭಾಷಾ ಕೌಶಲಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು ವ್ಯಾಕರಣ ಸೂತ್ರಗಳ ಆಧಾರದಲ್ಲಿಯೇ ಕಲಿಸುವುದು ಭಾಷಾ ಪಠ್ಯಪುಸ್ತಕದಲ್ಲಿ ಸಿದ್ಧ ಪಠ್ಯಗಳ ಮೂಲಕ ಕಲಿಸುವುದು ಇದು ನಿಮಗೆ ಇಲ್ಲಿ ಕೌಶಲಗಳ ಕಲಿಕೆಯನ್ನು ಭಾಷಾ ಕೌಶಲಗಳ ಕಲಿಕೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದು ಭಾಷಾ ಕೌಶಲಗಳನ್ನು ಸಮನ್ವಯತೆ ಮುಖಾಂತರ ಹಾಗೆ ಸುರುಳಿ ಕ್ರಮದಲ್ಲಿ ಬೋಧಿಸಬೇಕು ಸುರುಳಿ ಕ್ರಮದಲ್ಲಿ ಅಂದರೆ ಒಂದು ಪಾಯಿಂಟ್ ನಾವು ಒಂದು ವಿಷಯವನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ವಿಷಯವನ್ನು ನಾವು ದೊಡ್ಡದು ಮಾಡ್ತಾ ಹೋಗ್ಬೇಕು ಸುರುಳಿ ಆಕಾರದಲ್ಲಿ ಆ ಕಲಿಕೆ ಇದಕ್ಕೆ ನೀವು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದಾದ್ರೂ ಆಗಿರ್ಬೋದು ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಅಥವಾ ಇನ್ನೊಂದು ಸಬ್ಜೆಕ್ಟ್ ಇರ್ಬೋದು ಲ್ಯಾಂಗ್ವೇಜ್ ಆಗಿರ್ಬೋದು ನೀವು ಬೋಧನಾ ವಿಧಾನ ಪಠ್ಯಪುಸ್ತಕ ಬಿ ಎಡ್ ಅಥವಾ ಡಿ ಎಡಲ್ಲಿ ನೀವು ಓದಿದರೆ ನಿಮಗೆ ಆ ಒಂದು ಸುರುಳಿ ವಿಧಾನ ಅಂದ್ರೇನು ಸಮನ್ವಯತೆ ಅಂದ್ರೇನು ಈ ಎಲ್ಲ ಮಾಹಿತಿಗಳು ನಿಮಗೆ ಸಿಕ್ಕುತ್ತೆ ಸರಿಯಾದ ಉತ್ತರ ಭಾಷಾ ಕೌಶಲಗಳ ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸೋದ್ರಿಂದ ಕೌಶಲಗಳ ಕಲಿಕೆ ನಿರ್ಜಯಿಸಬಹುದಾಗತ್ತೆ ಜೊತೆಗೆ ಆ ಒಂದು ಜ್ಞಾನ ಶಿಕ್ಷಕರಿಗೆ ಬೇಕಾಗತ್ತೆ ಅಂತಕ್ಕಂಥದ್ದು ಇನ್ನು ಉಳಿದವು ಅಷ್ಟು ಸಮಂಜಸವಾದ ಆಯ್ಕೆಗಳಲ್ಲ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಬರ್ತೀನಿ ಓದು ಬರಹಗಳನ್ನು ಕಲಿಸುವ ಆರಂಭಿಕ ಹಂತಗಳಲ್ಲಿ ಪಾಲಿಸಬೇಕಾದ ಸೂಕ್ತ ನಿಯಮಗಳು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಓದು ಬರಹನ ನಾವು ಕಲಿಸ್ತಾ ಇದ್ದೀವಿ ಅಂದಾಗ ನಾವು ಬೇಕು ಅಂತ ನೋಡಿ ಶಿಕ್ಷಕರಿಗೆ ಇದು ಗೊತ್ತಿರಬೇಕು ಅಂತ ಹೇಳಿಬಿಟ್ಟು ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಬ್ಬ ಭಾಷಾ ಶಿಕ್ಷಕನಿಗೆ ಅಷ್ಟೇ ಅಲ್ಲದೆ ಎಲ್ಲ ಶಿಕ್ಷಕರಿಗೂ ಕೋರ್ ಸಬ್ಜೆಕ್ಟ್ನ ಸಮಾಜ ನಾನು ಪಠ ಮಾಡ್ತಿದ್ದೀನಿ ನನಗೆ ಇದು ಬರೋದಿಲ್ಲ ಅಂತ ತಿಳ್ಕೊಬಾರದು ಏ ನಾನು ಗಣಿತ ಮಾಸ್ಟರ್ ನಾನು ವಿಜ್ಞಾನ ಮಾಸ್ಟ್ರು ಅಂತ ಅಲ್ಲ ಭಾಷೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಅರಿವು ಇರಲೇಬೇಕಾಗತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕನ್ನಡ ಪತ್ರಿಕೆ ಕನ್ನಡ ಪ್ರಶ್ನೆಗಳು ಕಡ್ಡಾಯ ಸೊ ಈ ಪ್ರಶ್ನೆ ನೋಡಿ ಓದು ಬರಹಗಳನ್ನು ಕಲಿಸುವ ಆರಂಭಿಕ ಹಂತ ಸಿದ್ಧತೆ ಹಾಗೂ ಗುರಿ ನಿರ್ಧಾರ ಬಿಡಿಯಿಂದ ನೈದಾನಿಕತೆಯ ಕಡೆಗೆ ನೈದಾನಿಕತೆ ಮತ್ತು ಪುನರಾವರ್ತನೆ ಅನುಕರಣೆ ಮತ್ತು ಅಭ್ಯಾಸ ಈಗ ಈ ಒಂದು ಸಿದ್ಧತೆ ಹಾಗೂ ಗುರಿ ನಿರ್ಧಾರ ಅಂತಕ್ಕಂಥದ್ದು ಸರಿಯೇ ಆದರೆ ಓದು ಬರಹಗಳನ್ನು ಕಲಿಸಲಿಕ್ಕೆ ಅಷ್ಟು ಅಂದರೆ ಎಲ್ಲ ಓದಕ್ಕೂ ಕೂಡ ಸಿದ್ಧತೆ ಮತ್ತು ಗುರಿ ನಿರ್ಧಾರ ಬೇಕು ಮತ್ತು ಬಿಡಿಯಿಂದ ಇಡಿಗೂ ಕೂಡ ಇರಬೇಕಾಗತ್ತೆ ಇನ್ನು ನೈದಾನಿಕ ಮತ್ತು ಪುನರಾವರ್ತನೆ ಅಂತಕ್ಕಂಥದ್ದು ಇದು ತರಗತಿಯ ಪ್ರಾರಂಭದಲ್ಲಿ ಅಂದರೆ ಆ ಈಗ ಒಂದು ಮಗು ಒಂದು ತರಗತಿಯಿಂದ ಇನ್ನೊಂದು ಕಡೆಗೆ ತೇರ್ಗಡೆ ಆಗಿದೆ ಅಲ್ಲಿ ಬಂದಿದೆ ಅಂತ ಅದರ ಪೂರ್ವಜ್ಞಾನವನ್ನು ಪರೀಕ್ಷೆ ಮಾಡ್ಲಿಕ್ಕೆ ನೈದಾನಿಕ ಪರೀಕ್ಷೆಯನ್ನು ಬಳಸ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಿವಿಷನ್ ಕ್ಲಾಸ್ಗಳನ್ನು ಪರಿಹಾರ ಬೋಧನೆಯನ್ನ ಮಾಡ್ತೀವಿ ಆದರೆ ಓದು ಬರಹಗಳನ್ನು ಕಲಿಸುವ ಆರಂಭಿಕ ಹಂತದಲ್ಲಿ ನಾವು ಮಾಡಬೇಕಾಗಿರೋದು ಒಂದು ಪ್ರಮುಖವಾದ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಅದು ಅನುಕರಣೆ ಮತ್ತು ಅಭ್ಯಾಸಗಳ ಮೂಲಕ ಸೊ ಇದು ಲ್ಯಾಂಗ್ವೇಜ್ ಸ್ಕಿಲ್ಗೆ ಬೇಕಾಗಿರತಕ್ಕಂಥದ್ದು ಸೊ ಇಮಿಟೇಷನ್ ಮಾಡೋದು ಅಭ್ಯಾಸಗಳನ್ನು ಮಾಡಿಸ್ತಕ್ಕಂಥದ್ದು ಓದು ಬರಹಗಳನ್ನು ಕಲಿಸ್ತಕ್ಕಂಥ ಒಂದು ಆರಂಭಿಕ ಹಂತದಲ್ಲಿ ಪಾಲನೆ ಮಾಡಬೇಕಾಗಿರೋದು ಆ ಅಂಶಗಳನ್ನು ಆಲ್ಬರ್ಟ್ ಬಂಡೆಳಿದರೆ ಸೈಕಾಲಜಿಲಿ ಅನುಕರಣೆ ಮೂಲಕನೇ ಸಾಕಷ್ಟು ಕಲಿಕೆ ನಡೆಯುತ್ತೆ ಅಂತ ಸೊ ಭಾಷೆಯಲ್ಲಿ ಅದು ಬಹಳ ಮುಖ್ಯ ಇನ್ನು ಬಾಯಿದರಿ ವಾಚನಗಳಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯ ಗುಣ ಯಾವುದು ಅಂತ ಬಾಯಿದೆರೆ ವಾಚನದಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯ ಗುಣ ಬಾಯಿದೆರೆ ಅಂತ ಹೇಳಿದರೆ ಹೇಳೋ ಈಗ ನಾನು ನಿಮಗೆ ಓದಿ ಹೇಳ್ತಾ ಇದ್ದೀನಿ ನನಗೆ ಅಷ್ಟು ಸ್ಪಷ್ಟತೆ ಬರೋಲ್ಲ ನೀವು ನಂಬ್ತಿರೋ ಇಲ್ಲೋ ಕನ್ನಡನ ನಾನು ಕನ್ನಡನೇ ಸರಿಯಾಗಿ ಓದಕ್ಕೆ ಬರ್ತಾ ಇರಲಿಲ್ಲ ನಮಗೆ ಯಾಕಂದರೆ ನಮಗೆ ಪ್ರಾಥಮಿಕ ಹಂತದಲ್ಲಿ ಸರಿಯಾದ ಶಿಕ್ಷಣ ಸಿಕ್ಕಿಲ್ಲದೆ ಇರೋದ್ರಿಂದ ಅಂದರೆ ಸಿಕ್ ಶಿಕ್ಷಣ ಸಿಕ್ಕಿಲ್ಲದೆ ಇರೋದಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ ಒಂದು ನಮ್ಮ ನೆಗ್ಲಿಜೆನ್ಸಿ ಇನ್ನೊಂದು ನಮ್ಮ ನಾವಿರ್ತಕ್ಕಂಥ ಪರಿಸರ ಸೊ ನಾವು ಬಡ ಕುಟುಂಬದಲ್ಲಿ ಇದ್ದಿದ್ದರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊ ಶಾಲೆಗೆ ಹೋಗ್ತಿದ್ದರಿಂದ ಶಾಲೆಯಿಂದ ಮನೆಗೆ ಬಂದ ಮೇಲೆ ನಾವು ಸ್ಕೂಲಿಂದ ಮನೆಗೆ ಬಂದಿದ್ದೀವಿ ಅಂದರೆ ನಂತರ ನಾವು ಆ ಬುಕ್ಕನ್ನು ಹಿಡಿಯೋದ್ರ ಬದಲಿಗೆ ಬರೀ ಕಸ್ಪರ್ಕೆ ತೊಗೊಳೋದು ಕೊಟ್ಟಿಗೆಯಲ್ಲಿರೋ ಸಗಣಿ ಎಲ್ಲ ತಿ ಕ್ಲೀನ್ ಮಾಡೋದು ಮನೆ ಮನೆಯಿಂದ ಒಂದು ಬೇರೆ ಬೇರೆ ಮನೆಗಳಿಗೆ ಹಾಲು ಕೊಟ್ಟು ಬರ್ತಕ್ಕಂಥದ್ದು ಇವೆಲ್ಲ ಕೆಲಸಗಳನ್ನು ನಾವು ಮಾಡಿರೋದ್ರಿಂದ ಅಂತ ಸಮಯದಲ್ಲಿ ನಾವು ಏನು ನಾವು ಸ್ಕೂಲಿಗೆ ಹೋಗ್ತಿದ್ದದನ್ನ ನೆನಪಿದೆ ಏನು ಕಲ್ತಿದ್ದೀವಿ ಅನ್ನೋದೇನೂ ನೆನಪಿಲ್ಲ ಆದರೂ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾ ಮುಂದಕ್ಕೆ ಹೋಗ್ತೀನಿ ಎಷ್ಟೋ ಜನ ನನಗೆ ಇಂಗ್ಲೀಷ್ ನನ್ನ ನ ಕೆಂಡಲ್ ಮಾಡ್ತಿರ್ತಾರೆ ಸೊ ಯಾಕೆ ಸೂಪರ್ ಅಂದಾಗ ಕೆಲವೊಂದು ಸರಿ ಎಸ್ ಯು ಪಿ ಪಿ ಇ ಆರ್ ಸೂಪರ್ ಅಂದರೆ ಏನು ಹೇಳಿ ಅದು ಊಟ ಆಗತ್ತೆ ಸೊ ಯಾಕೆ ಭಾಷೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದಾಗ ನನಗೆ ಈಗ ಹಂಡ್ರೆಡ್ ಪರ್ಸೆಂಟ್ ಇದ್ದೀನಿ ಆದರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಇದ್ರೂ ನಮ್ಮ ತಪ್ಪುಗಳನ್ನು ನಾವು ಮೊದಲು ಸರಿಪಡಿಸ್ಕೊಂಡು ನಂತರ ಅವು ಮಾರ್ಗದರ್ಶನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಸೊ ಆ ಪ್ರಕಾರವಾಗಿ ಭಾಷೆ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ಇರಲಿ ಈ ಒಂದು ಕನ್ನಡಕ್ಕೆ ಬಂದುಬಿಡೋಣ ಇಂಗ್ಲೀಷ್ ಬಿಟ್ಬಿಡೋಣ ಬಾಯ್ದೆರೆ ವಾಚನದಲ್ಲಿ ಪಾಲಿಸಬೇಕಾದ ಮುಖ್ಯ ಗುಣ ಸರಿಯಾಗಿ ನಿಂತು ಗಂಭೀರವಾಗಿ ಓದೋದು ಗಂಭೀರತೆ ಅನ್ನೋದು ಬಿಡಬೇಕು ಫಸ್ಟು ಸೀರಿಯಸ್ನೆಸ್ ಅದು ಮಕ್ಕಳಿಗೆ ಬಂದರೆ ಖಂಡಿತ ಅಲ್ಲಿ ಓದಲಿಕ್ಕೆ ಕಷ್ಟ ಆಗುತ್ತೆ ಸೊ ಇದನ್ನು ನಾವು ರಿಜೆಕ್ಟ್ ಮಾಡೋಣ ಈ ಆಪ್ಷನ್ ಬೇಡ ಅಂತ ಹೇಳ್ಬಿಟ್ಟು ಸೊ ನಾವು ಹಾಗಾಗಿ ಸರಿಯಾಗಿ ನಿಂತು ಗಂಭೀರವಾಗಿ ಓದೋದು ಬೇಡ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು ನಿಜವಾಗಲೂ ಸರಿಯಾದ ಒಂದು ಆಯ್ಕೆ ಇನ್ನು ಪಠ್ಯವನ್ನು ವೇಗವಾಗಿ ನಿರರ್ಗಳವಾಗಿ ಓದೋದು ಅದೆಲ್ಲ ತಾನೇ ಓದ್ತಾನೆ ಇನ್ನು ಪ್ರತಿಯೊಂದು ಪದ ಮತ್ತು ವಾಕ್ಯಗಳನ್ನು ಬಿಡಿಸಿ ಓದುವುದು ಇದು ಬಿಡಿಸಿ ಓದ್ತಕ್ಕಂಥದ್ದು ಅವನಿಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಓದಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ತಾರೆ ಹಾಗಾಗಿ ಸರಿಯಾದ ಉತ್ತರ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿಕೊಂಡು ಓದುವುದು ಅಂತ ಇನ್ನು ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷಿಸಲಿಕ್ಕೆ ಬಳಸಬಹುದಾದ ಸಾಧನ ಯಾವುದು ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷಿಸಲಿಕ್ಕೆ ಏನನ್ನು ನಾವು ಬಳಸ್ತೀವಿ ಅಂದರೆ ಈಗ ಪಠ್ಯಪುಸ್ತಕವನ್ನು ಓದಿರ್ತಾರೆ ಮಕ್ಕಳು ಅದರ ಬಗ್ಗೆ ಅದು ಅರ್ಥ ಆಗಿದೆಯೋ ಇಲ್ಲೋ ಅಂತಕ್ಕಂಥ ಸಾಮರ್ಥ್ಯವನ್ನು ಹೇಗೆ ಪರೀಕ್ಷೆ ಮಾಡ್ತೀರಾ ಪಠ್ಯಾಧಾರಿತ ಪ್ರಶ್ನೆಗಳನ್ನು ಉತ್ತರ ಹೇಳಿಸುವುದು ಪಠ್ಯವನ್ನು ಬಾಯ್ದೆರೆಯಾಗಿ ಓದಿಸುವುದು ನೈದಾನಿಕ ಪರೀಕ್ಷೆಯನ್ನು ನಿರ್ವಹಿಸುವುದು ಪಠ್ಯದ ಮರುಬೋಧನೆ ಕೈಗೊಳ್ಳುವುದು ಇಲ್ಲಿ ಆ ಪರೀಕ್ಷೆ ಮಾಡಬೇಕಾಗಿರೋದ್ರಿಂದ ಮರುಬೋಧನೆ ಏನಕ್ಕೆ ಮಾಡ್ತೀರಾ ನೈದಾನಿಕ ಪರೀಕ್ಷೆ ಮಾಡೋದು ಮೊದಲು ಪಟ್ಟ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಅಥವಾ ತರಗತಿಗಳು ಪ್ರಾರಂಭ ಆಗೋಕ್ಕೆ ಮುಂಚೆನೆ ಇನ್ನು ಬಾಯ್ದರೆ ಓದಿಸ್ತಕ್ಕಂಥದ್ರಿಂದ ಏನೋ ಅಷ್ಟೊಂದು ನಿಮಗೆ ಸಾಮರ್ಥ್ಯ ತಿಕ್ಕಿದೆಯೋ ಇಲ್ಲೋ ಅಂತಕ್ಕಂಥದ್ದು ಓದೋದು ಎಲ್ಲರೂ ಓದ್ತಾರೆ ಈಗ ಭಾಷೆಯನ್ನು ಚೆನ್ನಾಗಿ ಕಲಿಸ್ ನಮ್ಮ ಸಿಸ್ಟರ್ ಅವರ ಮಗಳು ಇನ್ನು ಯು ಕೆ ಜಿ ಅವಳು ಓದು ಕರ್ನಾಟಕ ಅಂತಕ್ಕಂಥ ಒಂದು ಸರ್ಕಾರದ ಯೋಜನೆ ಕಾರ್ಯಕ್ರಮದಲ್ಲಿ ಅವಳು ಭಾಗವಹಿಸಿ ತನ್ನ ಮಗಳ ಮೇಲೆ ಅದು ಪ್ರಯೋಗ ಮಾಡಿದಾಳೆ ಎಲ್ ಕೆ ಜಿ ಮಗು ಆದರೂ ಕೂಡ ವೆಡ್ಡಿಂಗ್ ಕಾರ್ಡ್ ಆಗಿರ್ಬೋದು ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಹತ್ತನೇ ತರಗತಿಯ ಪ ಕನ್ನಡ ಪಠ್ಯಪುಸ್ತಕ ಆಗಿರ್ಬೋದು ಯಾವುದನ್ನೇ ಆಗಲಿ ತುಂಬ ಸುಲಲಿತವಾಗಿ ಓದ್ತಾಳೆ ಸೊ ನೋಡಿ ಹಾಗಾಗಿ ಪಠ್ಯವನ್ನು ಓ ಬಾಯ್ದರೆಯಾಗಿ ಓದಿಸ್ತಕ್ಕಂಥದ್ದು ಏನಾಗುತ್ತೆ ಆ ಒಂದು ಅರ್ಥೈಸುವಂಥ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನಿಮಗೀಗ ಇದ್ರ ಮುಖಾಂತರ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ಸೊ ಉಳಿದಂಥ ಆಯ್ಕೆ ಇದೇನೆ ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವುದು ಆ ಪ್ರಶ್ನೆ ಅದು ಸಾಮರ್ಥ್ಯ ತಿಳ್ಕೊಂಡಿದ್ದೇನೆ ಅಂದಾಗ ಸಾಮರ್ಥ್ಯಕ್ಕೆ ತಕ್ಕಂಥ ಪ್ರಶ್ನೆಗಳನ್ನ ನೀವು ಕೇಳಬೇಕು ಸ್ಟಾರ್ಟಿಂಗ್ ಪಶ್ ಪಾಠಗಳಲ್ಲಿ ನಿಮಗೆ ಸಾಮರ್ಥ್ಯಗಳನ್ನ ಕೊಟ್ಟಿರ್ತಾರೆ ಸಾಮರ್ಥ್ಯಗಳು ಮಕ್ಕಳು ಕಥೆಯನ್ನ ಹೇಳ್ಬೋದು ಅಥವಾ ಭಾಷೆಯನ್ನು ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಸಂವಹನ ಕೌಶಲ್ಯಗಳನ್ನು ಮಾಡ್ತಕ್ಕಂಥದ್ದು ಪದ ಸಂಪತ್ತನ್ನು ಗಳಿಸ್ತಕ್ಕಂಥದ್ದು ಇವೆಲ್ಲ ಸಾಮರ್ಥ್ಯಗಳಿರ್ತವೆ ಆ ಸಾಮರ್ಥ್ಯಗಳ ಮೇಲೆ ನೀವು ಪ್ರಶ್ನೆಗಳನ್ನು ಕೇಳೋದು ಸೂಕ್ತ ಮುಂದಿನ ಪ್ರಶ್ನೆಗೆ ಬರೋಣ ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದ ಚಟುವಟಿಕೆ ಯಾವುದು ಓದುವ ಬಗೆಗೆ ಚರ್ಚೆಗಳನ್ನು ಏರ್ಪಡಿಸುವುದು ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನ ಮಾಡಿಸುವುದು ಶಾಸ್ತ್ರ ಕಾವ್ಯಗಳನ್ನು ಪಠಣ ಮಾಡಿಸುವುದು ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರ ಓದುವುದು ಓದುಗಾರಿಕೆಯನ್ನು ಪೋಷಿಸಲು ಅಂದ್ರೆ ಇರುವಂತಹ ಕೆಲಸಗಳಲ್ಲಿ ಅಂದ್ರೆ ಪೋಷಣೆ ಮಾಡಲಿಕ್ಕೆ ಅಂದ್ರೆ ಸ್ವಲ್ಪ ಅದಕ್ಕೆ ಪೂರಕವಾದಂಥ ಚಟುವಟಿಕೆಗಳು ಯಾವ್ಯಾವು ಅಂತ ಇದಕ್ಕೆ ಸರಿಯಾದ ಉತ್ತರ ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ಓದ್ತಕ್ಕಂಥದ್ದು ಅದು ಏನು ಮಾಡುತ್ತೆ ಸೂಕ್ತವಾಗಿ ಹುರಿದುಂಬಿಸುತ್ತೆ ಮತ್ತು ಒಳ್ಳೆಯ ನಿರಂತರ ಚಟುವಟಿಕೆ ಆಗತ್ತೆ ಇನ್ನ ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಶಿಕ್ಷಕರು ಹೊಂದಿರಬೇಕಾದ ಆಶಯ ಯಾವುದು ಸೊ ಈ ಪ್ರಶ್ನೆ ನಾನು ಸಾಕಷ್ಟು ಬಾರಿ ನೋಡಿದೀನಿ ಇದನ್ನ ಸೊ ಏನು ಶಿಕ್ಷಕರಿಗೆ ಯಾವುದೋ ಇರಬೇಕು ಜನರಲ್ ಹೇಳ್ತೀನಿ ಪಾಸಿಟಿವ್ ಮೈಂಡ್ ಇರಬೇಕು ಅಂದರೆ ಅದು ಒಳ್ಳೆಯದು ಅಂತಕ್ಕಂಥ ಭಾವನೆ ಇರಬೇಕು ಯಾವಾಗಲೂ ಅಷ್ಟೇ ನಾನು ನಿಮಗೆ ಮೊದಲಿಂದಲೂ ಹೇಳಿದೆ ನಾನು ಮೊದಲು ವರ್ಕ್ ಮಾಡ್ತಿದ್ದೆ ತಮಿಳು ಮಕ್ಕಳು ಅಂದರೆ ತಮಿಳು ಮಾತನಾಡತಕ್ಕಂಥ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಂಥ ಒಂದು ಕಡೆ ನಾನು ವರ್ಕ್ ಮಾಡ್ತಾ ಇದ್ದೆ ಸೊ ಆಗ ಅವರಿಗೆ ಪಾಠ ಮಾಡುವಾಗ ಫಸ್ಟ್ ಏ ಲುಕ್ ಅಟ್ ದ ಬೋರ್ಡ್ ಅಂತ ಹೇಳ್ತಾ ಇರಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡುವಾಗ ಸೊ ಡೋಂಟ್ ಟಾಕ್ ಸ್ಟಾಪ್ ಯುವರ್ ಮೌ ಶ್ ಯುವರ್ ಮೌತ್ ಈ ಥರದ ಪದಗಳನ್ನು ಬಳಸೋದ್ರ ಜೊತೆಗೆ ಬರ್ಕೋಬೇಡ್ರಿ ಆಮೇಲೆ ಬರ್ಕೊಂಬಂತ್ರಿ ಅಂತ ಮ್ಯಾಕ್ಸಲ್ಲಿ ಯಾವಾಗಲೂ ಲೆಕ್ಕಗಳನ್ನು ಹೇಳಿ ನಂತರ ಏನು ಮಾಡಬೇಕು ನಾವು ಬರ್ಕೊಳ್ಳೋಕ್ಕೆ ಟೈಮನ್ನು ಕೊಡಬೇಕು ಆದರೆ ಮೊದಲೇ ಬರ್ಕೊಳ್ತಾ ಕುತ್ಕೊತಿದ್ರು ಅದರಿಂದ ಅವರಿಗೆ ಪಾಠ ಅರ್ಥ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ಹಿಂಗ ಪಾರಮ್ಮ ಅಪರಮ್ಮ ಎಳ್ದಿರ್ಚ್ ಅಂತ ಹೇಳ್ತಿದ್ದೆ ಸೊ ಅವಾಗ ಅವ್ರಿಗೆ ಖುಷಿಯಾಗ್ಬಿಡೋದು ಸರ್ ನೀವು ತಮಿಳಲ್ಲಿ ಹೇಳ್ತಿದ್ರು ಸಾರ್ ಅಂತ ಎಷ್ಟು ಖುಷಿ ಪಡೋರು ಅಂದರೆ ಮಕ್ಕಳು ನಿಜವಾಗ್ಲು ಎಸ್ಪೆಷಲಿ ತಮಿಳು ಆ ಒಂದು ಭಾಷೆ ಸ್ವಲ್ಪ ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ ಅಲ್ಲಿ ಆ ಒಂದು ಭಾಷಾ ಮೋಹ ತುಂಬ ಇದೆ ಅವರಿಗೆ ತುಂಬ ಇಷ್ಟಪಡ್ತಾರೆ ಅದನ್ನು ಆ ಭಾಷೆಯಲ್ಲಿ ಅವರಿಗೆ ಕಮ್ಯುನಿಕೇಷನ್ ಮಾಡೋದ್ರಿಂದ ಸಾಕಷ್ಟು ಚೆನ್ನಾಗಿ ಅವರು ನಮಗೆ ಅಪ್ರೋಚ್ ಆಗ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಭಾಷೆಯಲ್ಲಿ ಮತ್ತು ಕೆಲವರು ಉರ್ದುನಲ್ಲಿ ಇದೆ ಭಾಯ ಅಂತಿದ್ದೆ ನಾನು ಉರ್ದು ಹಿಂದಿ ಮಿಕ್ಸ್ ಮಾಡಿ ಹೇಳ್ತಿದ್ದೆ ಸೊ ಅವ್ರ ಹತ್ರನೇ ಕೇಳಿಕೊಂಡು ಬೆಂಗಳೂರಿಗೆ ಒಂದ್ಸರಿ ನಾವು ಕೆ ಎಸ್ ಕ್ಯೂ ಎ ಎಸ್ಸಿಯಲ್ಲಿ ನಾನು ಆಕ್ಸೆಸರ್ ಆಗಿ ಹೋದಾಗ ಮೌಲ್ಯಾಂಕನಕಾರನಾಗಿ ನಾನು ನಾಲ್ಕು ವರ್ಷ ಬೆಂಗಳೂರಲ್ಲಿ ಒಂದು ಉತ್ತರಹಳ್ಳಿ ಹತ್ರ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಹೋಗಿದ್ದೆ ಅಲ್ಲಿ ಒಂದು ಹುಡುಗಿ ನೇಪಾಳದಿಂದ ಬಂದಿತ್ತು ನಾನು ಆ ಹುಡುಗಿ ಹತ್ರ ಭಾಷೆ ನೇಪಾಳಿ ಭಾಷೆ ಹೇಗಿರುತ್ತೆ ಅಂತ ನೀವು ನನಗೆ ನೀವು ತುಂಬ ಇಷ್ಟ ಅಂತ ಹೇಳಲಿಕ್ಕೆ ಹೇಗೆ ಹೇಳೋದು ಈ ಥರದ ಪದ ತುಮ್ ಆಪ್ಕೋ ಬಹುತ್ ಇಚ್ಛಾ ಹ್ಞೂ ಅಂತ ಏನೋ ಹೇಳಿತ್ತು ನನಗದು ಸರಿಯಾಗಿ ಗೊತ್ತಿಲ್ಲ ಮತ್ತು ನಿಮಗೆ ತಪ್ಪು ಹೇಳೋದು ಬೇಡ ಅಂತ ಸೊ ಕೆಲವೊಂದೆಲ್ಲ ಪದಗಳು ಊಟ ಆಯ್ತಾ ಅದೆಲ್ಲ ಕೇಳ್ತಾ ಇದೆ ಸೊ ನೀವು ಭಾಷೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕಲಿಬೇಕಲ್ವ ನಾವೆಲ್ಲ ಸಾಧ್ಯವಾದರೆ ಕಲೀರಿ ನೀವು ಅಂತ ಹೇಳ್ತಾ ಮತ್ತೆ ನಿಮಗೊಂದು ವಿಚಾರ ಗೊತ್ತಿಲ್ಲ ನಮ್ಮ ಕ್ಲಾಸ್ಗಳಲ್ಲಿ ಈಗ ರವಿಚಂದ್ರ ಸ್ವಾಮಿ ಅಂತ ಹೇಳಿ ಒಬ್ಬರು ಸರ್ ಪಾಠ ಮಾಡ್ತಾ ಇದ್ದಾರೆ ಈಗ ಇಂಗ್ಲೀಷ್ ಮಾಡಲಿಕ್ಕೆ ಹೇಳಿದ್ದೀನಿ ಅವರಿಗೆ ಅವರು ಐದು ಭಾಷೆಗಳನ್ನು ಮಾತಾಡ್ತಾರೆ ಅವರು ಕೇರಳ ಕನೆಕ್ಷನ್ ಇದೆ ತಮಿಳ್ನಾಡು ಕನೆಕ್ಷನ್ ಇದೆ ಕರ್ನಾಟಕ ಮಂಗಳೂರು ಕನೆಕ್ಷನ್ ಇದೆ ಮತ್ತು ಇಲ್ಲಿ ಉತ್ತರ ಕರ್ನಾಟಕ ಕನೆಕ್ಷನ್ ಇದೆ ಮತ್ತು ದಕ್ಷಿಣ ಕರ್ನಾಟಕ ಕೂಡ ಕನೆಕ್ಷನ್ ಇದೆ ಇಂಗ್ಲೀಷ್ ವೆರಿ ಫ್ಲೂಯೆಂಟ್ ಇದೆ ತಮಿಳ್ ಮಾತಾಡ್ತಾರೆ ಹಾಗೆ ತೆಲುಗು ಮಾತಾಡ್ತಾರೆ ಇಷ್ಟೋ ಭಾಷೆಗಳನ್ನು ಮಾತಾಡ್ತಾರೆ ಐದು ಭಾಷೆಗಳನ್ನು ಮಾತಾಡ್ತಾರೆ ನನಗೆ ಬಹಳ ಖುಷಿ ಅಂತಹ ವ್ಯಕ್ತಿಗಳ ಸಂಪರ್ಕ ಇರೋದು ಇರಲಿ ಈ ಪ್ರಶ್ನೆಗೆ ಉತ್ತರ ನೇರವಾಗಿ ಹೇಳ್ಬಿಡ್ತೀನಿ ಭಾಳಷ್ಟು ಟೈಮ್ ತಿಂದಿದ್ದೀನಿ ನಿಮ್ಮದು ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯವನ್ನು ಬೆಳೆಸಲಿಕ್ಕೆ ನೆರವಾಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಶಿಕ್ಷಕ ಯಾವ ಗುಣ ಯಾವ ನೇಚರ್ ಹೊಂದಿರಬೇಕಪ್ಪ ಅಂದ್ರೆ ಭಾಷಾ ಸಾಮರಸ್ಯವನ್ನು ಬೆಳೆಸಲಿಕ್ಕೆ ಪ್ರಮುಖವಾಗಿ ಆ ಒಂದು ವಿವಿಧತೆ ಬಹುಭಾಷಾ ಮಕ್ಕಳಿರ್ತಕ್ಕಂಥ ತರಗತಿಯಲ್ಲಿ ಶಿಕ್ಷಕ ಆ ರೀತಿಯಾಗಿ ಅಂದ್ಕೋಬೇಕು ಅದು ಬಂದು ಅಂತರ ಸಂಬಂಧಗಳು ಕುಸಿತವೆ ಮತ್ತೆ ವ್ಯಕ್ತಿ ಭಿನ್ನತೆ ಗುರುತಿಸಲು ಸಾಧ್ಯ ಇಲ್ಲ ಸಂವಹನ ಕ್ಷೀಣಿಸುತ್ತೆ ಈ ತರ ನೆಗೆಟಿವ್ ಪಾಯಿಂಟ್ಸ್ ಇರಬಾರದು ಪಾಸಿಟಿವ್ ಇರಬೇಕು ಹಾಗಾಗಿ ನಾಲ್ಕನೇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪದ್ಯ ಬೋಧನೆಯಲ್ಲಿ ರಸ ಸಾಧನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ ಯಾವುದು ಪೂರಕವಲ್ಲದೆ ಇರತಕ್ಕಂಥದ್ದು ಪದ್ಯಗಳನ್ನು ಮಾಡುವಾಗ ಪದ್ಯವನ್ನು ಬಿಡಿ ಬಿಡಿಯಾಗಿ ವಿಶ್ಲೇಷಿಸುವುದು ತಪ್ಪು ಮತ್ತೆ ಬೇರೆ ಉತ್ತರಕ್ಕೆ ಹೋಗ್ಬೇಡಿ ನೀವು ನೋಡಿ ಬೇಕಾದ್ರೆ ಪದ್ಯವನ್ನು ಭಾವಪೂರ್ಣವಾಗಿ ಗಾಯನ ಮಾಡುವುದು ಹೌದು ಪದ್ಯದ ಒಳಮೈ ಮತ್ತು ಹೊರಮೈಗಳ ಲಕ್ಷಣಗಳನ್ನು ಸವಿಯುವುದು ಖಂಡಿತ ಸರಿ ಕವಿಯ ಭಾವನೆ ಮತ್ತು ಸಂದೇಶಗಳನ್ನು ಅರಿಯುವುದು ಇವೆಲ್ಲ ಬೇಕು ಆದರೆ ಬಿಡಿ ಬಿಡಿಯಾಗಿ ಯಾವುದೇ ಪದ್ಯ ಮಾಡ್ತಕ್ಕಂಥವ್ರು ಬಿಡಿ ಬಿಡಿಯಾಗಿ ಹೇಳ್ಬಾರ್ದು ಪದ್ಯವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳಬೇಕು ಅನ್ನೋದು ಆ ಒಂದು ಆಶಯ ನೆನಪಿರಲಿ ಲ್ಯಾಂಗ್ವೇಜ್ ಟೀಚರ್ಸಿಗೆ ಅದು ಗೊತ್ತಿರ್ತದೆ ಇದು ಪರಿಹಾರ ಬೋಧನೆಯ ಆಶಯಕ್ಕೆ ವಿರುದ್ಧವಾದ ಅಂಶ ಯಾವುದು ರೆಮಿಡಿಯಲ್ ಟೀಚಿಂಗಿಗೆ ಅಪೋಸಿಟ್ ಅಂತ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದು ಹೌದು ಸರಿಯದು ಅದು ವಿರುದ್ಧವಾದದಲ್ಲ ಇನ್ನು ಕಲಿಕಾ ಕಂದಕಗಳನ್ನು ನಿವಾರಿಸಿ ಕಲಿಕೆಯಲ್ಲಿ ಸಮ ವೇಗವನ್ನು ತರುವುದು ಅದು ಕೂಡ ಹೌದು ಇನ್ನು ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಕಲ್ಪಿಸಿಕೊಡುವುದು ಅದು ಕೂಡ ಸತ್ಯ ಈ ಮೂರೂ ಸರಿ ಹಾಗಾಗಿ ತಪ್ಪು ಸೊ ಇದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸ್ತಕ್ಕಂಥದ್ದು ಈ ಪರಿಹಾರ ಬೋಧನೆ ಆಶಯ ಅಲ್ಲ ಸೊ ಅದು ಬೇರೆ ಕ್ಲಾಸಿಗೆ ಅವನು ಹೇಗೆ ಪ್ರಮೋಟ್ ಆಗಲೇಬೇಕು ಅಲ್ಲೇ ಉಳಿಸ್ತಕ್ಕಂಥದ್ದಲ್ಲ ಅದು ಓಕೆನಾ ಹಾಗಾಗಿ ನಾಲ್ಕನೇ ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಳಿ ಇನ್ನು ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಸೂಕ್ತವಾದ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಭಾವಪೂರ್ಣ ಅಂದಾಗ ನನಗೆ ನೆನಪಾಗುತ್ತೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ವಾಗ್ಮೆಗಳು ನಾವು ನಮ್ಮ ಸುತ್ತಮುತ್ತ ಇರ್ತಾರೆ ನನಗೆ ಭಾಳ ಇಷ್ಟ ಕೆಲವರು ಗುರುರಾಜ್ ಅವರು ತುಂಬ ಇಷ್ಟ ಅವ್ರ ಭಾಷೆಯನ್ನು ಕೇಳಬೇಕು ಅವ್ರ ಮಾತುಗಳನ್ನು ಕೇಳಬೇಕು ಎಷ್ಟು ಮೋಟಿವೇಶನ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಎಷ್ಟು ಒಳ್ಳೆ ಅಭಿವ್ಯಕ್ತಿ ಸಾಮರ್ಥ್ಯ ಆ ವಿಷಯ ಕ್ರೋಢೀಕರಣ ಹೆಂಗೆ ಮಾಡ್ತಾರೆ ಹಾಗೆಯೇ ಇನ್ನು ನೀವು ಚಕ್ರವರ್ತಿ ಸೂಲಿ ಬೆಲೆ ಅಂತ ಇದ್ದಾರೆ ನಿಮ್ಗೆ ಅವ್ರಿಗೆ ಗೊತ್ತಿರ್ಬೋದು ಅವ್ರು ಎಷ್ಟು ಒಳ್ಳೆ ಮಾತಾಡ್ತಾರೆ ಎಷ್ಟು ವಾಗ್ಮಿಗಳು ಎಲ್ಲ ಬಿಡಿ ನಮ್ಮ ನರೇಂದ್ರ ಅವರು ಹೇಗೆ ಮಾತಾಡ್ತಾರೆ ನಮ್ಮ ದೇಶದ ಪ್ರಧಾನಿಗಳು ಎಷ್ಟು ಚೆನ್ನಾಗಿ ಹಿಂದಿ ನಮಗೆ ಬರೋದಿಲ್ಲ ಭಾಷೆ ಆ್ಯಕ್ಚುಲಿ ನಮಗೆ ಕಲ್ತಿದ್ದೀವಿ ಎಸ್ ಎಸ್ ಎಲ್ ಸಿವರೆಗೂ ಆದರೂ ಕೂಡ ಅವರು ಮಾತನಾಡ್ತಕ್ಕಂಥದ್ದು ಮೇರ ಪ್ಯಾರ ದೇಶ್ ವಾಸಿ ಅಂಕು ಅಂದಾಗ ನಮಗೆ ಗೊತ್ತಾಗುತ್ತೆ ಓ ನನ್ನ ಜನರೇ ನನ್ನ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರೇ ಸೊ ನಾವು ಎಷ್ಟು ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ ಅಂದರೆ ಬಹಳ ಸುಲಿದ ಬಾಳೆಹಣ್ಣೆ ರೀತಿಯಲ್ಲೇ ಅರ್ಥ ಆಗುತ್ತೆ ಹಾಗಾಗಿ ಭಾವಪೂರ್ಣತೆ ಮಾತುಗಾರಿಕೆ ಬಳಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಇರುವಂಥ ಆಪ್ಷನ್ಸಲ್ಲಿ ಸೂಕ್ತ ನಿರೂಪಣೆ ನಿರೂಪಣೆಯ ಕಥೆಯ ನಿರೂಪಣೆ ಅದು ಯಾವುದು ಕಥೆಯ ನಿರೂಪಣೆ ಅಂತಕ್ಕಂಥದ್ದು ಅದರ ಮುಖಾಂತರ ನಾವು ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯವನ್ನು ಬೆಳೆಸ್ಬೋದು ಕಥೆಯನ್ನು ಹೇಳುವಾಗ ದುಃಖದ ಕಥೆಯನ್ನು ಹೇಳುವಾಗ ನಗ್ನಕ್ತ ಪಾಠ ಮಾಡೋದಲ್ಲ ದುಃಖವಾಗಿಯೇ ಹೇಳ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಸಿಟ್ಟು ಸಿಟ್ಟು ಬಂದಾಗ ಜೋರು ಧ್ವನಿಯಲ್ಲಿ ಹೇಳ್ತಕ್ಕಂಥದ್ದು ನೋಡಿ ಅದೆಲ್ಲ ಭಾವನೆಯನ್ನು ತೋರಿಸ್ತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ ನೋ ಇದನ್ನೆಲ್ಲ ನೀವು ನಾನು ತರಗತಿಯಲ್ಲಿ ಪ್ರಯೋಗ ಮಾಡಿ ನೋಡಿದ್ದೀನಿ ನಂಗೆ ತುಂಬ ಇಷ್ಟ ಲ್ಯಾಂಗ್ವೇಜ್ ನಾನು ಕನ್ನಡ ಒಂದು ಸಬ್ಜೆಕ್ಟ್ ಪಾಠ ಮಾಡ್ತಿದ್ದೆ ಕಾರಣ ಇಷ್ಟೇ ನನಗೆ ಲ್ಯಾಂಗ್ವೇಜ್ ಬೇಕು ಅಂತ ಅದನ್ನು ಪಾಠ ಮಾಡೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಆ ರೀತಿ ಮಾಡ್ತಾ ಇದ್ದೆ ನೀವು ಗಣಿತ ಮೇಸ್ಟ್ ಅಜ್ಞಾಕ್ ಮಾಡಿದಿರಿ ಸರ್ ಅಂದ್ಬೇಡ್ರಿ ಆಮೇಲೆ ನಾನು ಸಿ ಬಿ ಜೆಡ್ಡು ಕೂಡ ಪಾಠ ಮಾಡಿದ್ದೀನಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕಾರಣ ಅದನ್ನು ಕೂಡ ನಾನು ಕಲಿಬೇಕು ಅಂತ ಹೇಳಿಬಿಟ್ಟು ಇರಲಿ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಇದು ಸೂಕ್ತ ಸಾಧನ ಸೊ ಯಾವುದು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಲಿಖಿತ ಅಂದರೆ ಬರವಣಿಗೆ ಸೊ ಅದು ವಸ್ತುನಿಷ್ಠ ಪ್ರಶ್ನೆಗಳು ಪ್ರಬಂಧ ಮಾದರಿ ಪಟ್ ಪದ್ಯವನ್ನು ಕಂಠಪಾಠ ಮಾಡಿಸೋದು ಕಾಪಿ ಪುಸ್ತಕ ಸೊ ಪದ್ಯವನ್ನು ಕಂಠಪಾಠ ಮಾಡಿಸೋದು ಬರೋದಿಲ್ಲ ನಿಮಗೆ ನೆನಪಿರಲಿ ಸೊ ಅದು ಅಷ್ಟು ಸಮಂಜಸ ಅಲ್ಲ ಇನ್ನು ಕಾಪಿ ಪುಸ್ತಕ ಅದರಿಂದ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಇನ್ನು ವಸ್ತುನಿಷ್ಠ ಸಿಂಪಲ್ ಆನ್ಸರು ಸರಿಯಾದ ಆನ್ಸರ್ ತಿಕ್ ಮಾಡೋದು ಗುರುತಿಸೋದು ಅದರಿಂದನೂ ಆಗೋಲ್ಲ ಉಳಿದಂತೆ ಪ್ರಬಂಧ ಮಾದರಿ ಪ್ರಶ್ನೆಗಳು ನಮಗೆ ಲಿಖಿತ ಅಭಿವ್ಯಕ್ತಿಯನ್ನು ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಸೊ ಪ್ರಬಂಧ ಮಾದರಿ ಪ್ರಶ್ನೆಗಳು ಸರಿಯಾದ ಉತ್ತರ ಹಾಗೆ ನಿಮಗೆ ಒಂದು ಮಾಹಿತಿ ಇನ್ನೊಂದು ಮಾಹಿತಿ ಹೇಳ್ಬೇಕಂತ ಅನಿಸ್ತಿದೆ ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಹೇಗೆ ನಡೆಸಬೇಕು ಸಾಕಷ್ಟು ಪರೀಕ್ಷೆಗಳು ನಿಮಗೆ ಬರ್ಬೋದು ಆ ಪರೀಕ್ಷೆಗಳಿಗೆ ಹೇಗೆ ಸಿದ್ಧತೆ ನಡೆಸಬೇಕು ಅಂತ ಕೆ ಎಮ್ ಸುರೇಶ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ನಿಮ್ಗೆ ಗೊತ್ತಿರ್ಬೋದು ಸ್ಪರ್ಧಾ ಒಂದು ವಿಜೇತ ಅವರು ಕೆ ಎಂ ಸುರೇಶ್ರವರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ನಾನು ನೋಡ್ತಾ ಇದ್ದೆ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಅದರಲ್ಲಿ ಎಷ್ಟು ರಿರರ್ಗಳವಾಗಿ ಅವರು ಬೇಸಿಕಲಿ ಸೈನ್ಸು ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಸೈನ್ಸ್ ಬುಕ್ಕನ್ನು ಬರೆದಿದ್ದಾರೆ ಅದರಲ್ಲಿ ಎಮ್ ಎಸ್ ಸಿ ಮತ್ತು ಬಿ ಎಡ್ ಎಮ್ ಎಸ್ ಸಿ ಎಮ್ ಎಡ್ ಎಲ್ಲ ಹಾಕೊಂಡಿದ್ದಾರೆ ಸೊ ಎಮ್ ಎಸ್ ಸಿ ಮಾಡಿರ್ತಕ್ಕಂತಹ ಒಬ್ಬ ವಿಜ್ಞಾನ ಅಭ್ಯರ್ಥಿಗಳು ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಇತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಅಂಥೇಳಿ ಆ ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಎಷ್ಟು ಮಾಹಿತಿಯನ್ನು ಹೇಳಿದರು ಅಂದರೆ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಸೊ ನೀವು ಕೂಡ ನೋಡಿ ತುಂಬ ರೇಟಿಂಗ್ ಇದೆ ಇಷ್ಟೋ ಸಾವಿರಾರು ಅಭ್ಯರ್ಥಿಗಳು ಲಕ್ಷಗಟ್ಟಲೆ ಅಭ್ಯರ್ಥಿಗಳು ನೋಡ್ತಾ ಇದ್ದಾರೆ ಅದು ಅವರು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು ನಮ್ಮ ನಿಮ್ಮ ಭಾಗ್ಯ ಅಂತಲೇ ಭಾವಸನ ಸೊ ನೀವು ಈಗಲೇ ಆ ವೀಡಿಯೋಗಳನ್ನು ನೋಡಿಲ್ಲ ಅಂದರೆ ನೋಡಿ ನಾನು ಸಾಕಷ್ಟು ಕಲಿತಾ ಇದ್ದೀನಿ ಎಲ್ಲ ಚಾನಲ್ಗಳಿಂದ ಕೂಡ ರಾಮನ್ ಟ್ಯೂಟೋರಿಯಲ್ ಆಗಿರ್ಬೋದು ಹಾಗೆಯೇ ಇವ್ರದ್ದು ಸಾಧನ ಅಕಾಡೆಮಿ ಅವರಾಗಿರ್ಬೋದು ಮಂಜುನಾಥ್ ಸರ್ ಕ್ಲಾಸ್ಗಳಾಗಿರ್ಬೋದು ಇನ್ನೂ ಸಾಕಷ್ಟು ಕಡೆಯಿಂದ ಯಾಕಂದರೆ ನಾವು ಎಲ್ಲರಿಂದ ಕಲಿಬೇಕು ನಾವು ಒಂದಕ್ಕೆ ಸೀಮಿತ ಆಗಿರಬಾರ್ದು ಎಷ್ಟೋ ಮಾಹಿತಿಗಳು ಇನ್ನು ಟೆಲಿಗ್ರಾಮಲ್ಲಿ ಎಸ್ ಆರ್ ವರ್ಲ್ಡ್ ಅಂತ ಒಂದಿದೆ ಶಂಕರ್ ಬೆಳ್ಳು ಬಿಸರ್ ಅವ್ರ ಕಡೆಯಿಂದನೂ ಸಾಕಷ್ಟು ಮಾಹಿತಿ ಸಿಗುತ್ತೆ ಫ್ಲಾಶ್ ನ್ಯೂಸ್ ಸಿಗುತ್ತೆ ನಿಮಗೆ ಎಷ್ಟೋ ಸಂಪನ್ಮೂಲ ನಿಮ್ಮ ಮುಂದೆ ಇದೆ ಆದರೆ ನಿಮಗೆ ಅದು ಗೊತ್ತಿಲ್ಲ ಅದನ್ನು ನೀವು ಬಳಸ್ಕೊಳ್ಳೋ ಅಂಥ ಸ್ಕಿಲ್ಲನ್ನು ನೀವು ಹೊಂದಿರಬೇಕಾಗತ್ತೆ ಸೊ ನೋಡಿ ನಿಮ್ಗೆ ಯಾವಾಗ ಬಿಡುವಿರ್ತೀರಿ ಅವಾಗ ಆ ಒಂದು ಕಾರ್ಯಕ್ರಮಗಳನ್ನು ನೋಡಿ ನೀವು ಅವ್ರ ಪಾಠ ಕೇಳ್ತಾ ನೋಟ್ಸ್ ಮಾಡ್ಕೊಳ್ಳಿ ಕೆ ಎಂ ಸುರೇಶ್ ಅವರ ಕ್ಲಾಸ್ಗಳನ್ನು ನೀವು ನೋಡಿಲ್ಲ ಅಂದರೆ ಖಂಡಿತ ನೋಡಿ ಸೊ ನಾನು ಕೂಡ ನೋಡ್ತೀನಿ ನೀವು ಕೂಡ ನೋಡಿ ಅಂತ ಹೇಳ್ತಾ ಒಳ್ಳೆ ಮಾಹಿತಿಗಳನ್ನು ಇತರರೊಂದಿಗೆ ಹಂಚ್ಕೊಳ್ಳೋದ್ರಿಂದ ಜ್ಞಾನ ವೃದ್ಧಿಯಾಗುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ವಾರ್ಥ ಬೇಡ ನಾನು ಪಾಠ ಮಾಡಲಿಕ್ಕೆ ಒಂದು ಸೋರ್ಸನ್ನು ಯಾರ ಹತ್ರನೋ ಕೇಳಿದ್ರೆ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಅದು ಏನಾಗುತ್ತೆ ಅಂತಲೇ ನನಗೂ ಗೊತ್ತಿಲ್ಲ ಆದರೆ ನಾನು ನಿಜವಾಗ್ಲೂ ಹೇಳ್ತೀನಿ ನಾನೇ ಪರ್ಚೇಸ್ ಮಾಡಿ ಬೇರೆಯವರಿಗೆ ಬುಕ್ಸನ್ನು ಕೊಡ್ತೀನಿ ಕಾರಣ ಇಷ್ಟೇನೆ ನನಗೆ ಹೇಳ್ಕೊಡೋದು ಅಥವಾ ಇನ್ನೊಬ್ಬರಿಗೆ ಮಾಹಿತಿಯನ್ನು ಕೊಡೋದು ಅದು ತುಂಬ ಇಷ್ಟ ಅದು ಯಾಕಂತ ನನಗೂ ಗೊತ್ತಿಲ್ಲ ಆದರೆ ಕೇಳೋರಿಗೆ ಕಷ್ಟ ಏನು ನಾನು ಸಾಕಷ್ಟು ಹೇಳಿದಾಗ ಸುಮ್ಮನೆ ಯಾರು ಅಷ್ಟು ಕೇಳಲಿಕ್ಕೆ ಅದು ಏನಂತ ನನಗೂ ಗೊತ್ತಿಲ್ಲ ಕೆಲವರು ಸ್ವಾರ್ಥ ಇರ್ತದೆ ಅದು ಯಾಕಂತ ಅವರಿಗೆ ಗೊತ್ತಿರ್ಬೋದು ಬಟ್ ನನ್ನಲ್ಲಿ ಆ ಥರ ಇಲ್ಲ ಓಪನ್ ಮೈಂಡೆಡ್ ಪರ್ಸನ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಕಿರು ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಆಗಿ ಹೇಳಿಬಿಡ್ತೀನಿ ಪರಿಹಾರ ಬೋಧನೆ ರೆಮಿಡಿಯಲ್ ಟೀಚಿಂಗನ್ನು ಮಾಡಬೇಕು ಇನ್ನು ಒಂದು ಉತ್ತಮ ಭಾಷಾ ಪಠ್ಯಪುಸ್ತಕದ ಸೂಕ್ತವಲ್ಲದ ಅಂಶ ಅಂದರೆ ಯಾವ್ದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪದಸಂಪತ್ತು ವ್ಯಾಕರಣ ಚಟುವಟಿಕೆಗಳು ಇರಬೇಕು ಓದು ಬರಹ ಪೋಷಣೆಗಳು ಇರಬೇಕು ಇನ್ನು ಸ್ವತಂತ್ರ ಅಭಿವ್ಯಕ್ತಿ ಮತ್ತು ರಸ ಸಾಧನೆಯನ್ನು ಉತ್ತೇಜಿಸುವ ಅಂಶಗಳು ಕೂಡ ಇರಬೇಕು ಇನ್ನು ಪಡಿ ಹಚ್ಚು ರೀತಿಯಲ್ಲಿ ಪಠ್ಯ ಮಾಹಿತಿ ಆಧಾರಿತ ಪಠ್ಯಪುಸ್ತಕಗಳು ಅಂತ ಇದೆ ಸೊ ಇಲ್ಲಿ ಸೂಕ್ತವಲ್ಲದ ಅಂಶ ಅಂತ ಅಂದಾಗ ಪಡಿ ಹಚ್ಚು ರೀತಿಯಲ್ಲಿ ಮಾಹಿತಿ ಆಧಾರಿತ ಪಠ್ಯ ಪಠ್ಯಗಳು ಅದು ಅಲ್ಲ ಅಂತಕ್ಕಂಥದ್ದು ಇನ್ನು ಮೂರು ಓಕೆ ಲಾಸ್ಟ್ನೇದು ನಾಟ್ ಓಕೆ ಇನ್ನು ಆರಂಭದಲ್ಲಿ ಓದು ಕಲಿಸಲು ಬಳಸಬಹುದಾದ ಸೂಕ್ತ ವಿಧಾನ ಪ್ರಾಥಮಿಕ ಹಂತದಲ್ಲಿ ಓದು ಕಲಿಸಲಿಕ್ಕೆ ನಾವು ವರ್ಣಮಾಲೆಯ ಚಾರ್ಟು ಚಿತ್ರ ಸಹಿತ ವಾಕ್ಯಗಳ ಸಾಧನ ಎರಡನ್ನೂ ಬಳಸ್ಕೊತೀವಿ ಸೊ ಆ ಒಂದು ಪರೀಕ್ಷೆಯಲ್ಲಿ ಎರಡು ಸಾವಿರದ ಹದಿನೈದರ ಪತ್ರಿಕೆ ಎರಡರಲ್ಲಿ ಟಿ ಇ ಟಿ ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಾಗ ಆ ಎರಡೂ ಕೂಡ ಸರಿ ಅಂತ ಹೇಳ್ಬಿಟ್ಟು ಕೀ ಆನ್ಸರ್ಸನ್ನು ಕೊಟ್ಟಿದ್ದಾರೆ ಸೊ ನೀವು ಅದನ್ನು ನೆನಪಿಟ್ಕೊಳ್ಳಿ ವರ್ಣಮಾಲೆಯ ಚಾರ್ಟ್ ಅನ್ನು ಕೂಡ ಬಳಸಬಹುದು ಚಿತ್ರಸಹಿತ ವಾಕ್ಯಗಳ ಸಾಧನವನ್ನು ಕೂಡ ನೀವು ಬಳಸಬಹುದು ಇನ್ನು ಕೊನೆಯ ಪ್ರಶ್ನೆ ವಿದ್ಯಾರ್ಥಿಗಳ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಮಾಪನ ಮಾಡಲು ಮೌಖಿಕ ಅಭಿವ್ಯಕ್ತಿ ಅಂದ್ರೆ ಓರಲ್ ಸೊ ಬಳಸುವಂತ ಸಾಧನ ಯಾವುದು ಓರಲ್ ಅಂದಾಗ ನಿಮ್ಗೆ ಗೊತ್ತಿದೆ ಪ್ರಶ್ನೆಗಳನ್ನು ಕೇಳುವುದು ಪಠ್ಯಾಧಾರಿತ ಪ್ರಶ್ನೆಗಳನ್ನು ಕೇಳುವುದು ಹಾಗೆ ಪ್ರಶ್ನೆಗಳಿಗೆ ಪ್ರಬಂಧ ಮಾದರಿ ಪ್ರಶ್ನೆಗಳಿಗೆ ಉತ್ತರ ಬರಸೋದ್ರಿಂದ ಮೌಖಿಕ ಆಗೋದಿಲ್ಲ ವಸ್ತುನಿಷ್ಠ ಪ್ರಶ್ನೆಗಳಿಗೆ ಆಗೋದಿಲ್ಲ ಭಾಷಾ ಸೂಕ್ತ ಲೇಖನ ಹಾಕೋದ್ರಿಂದ ಮೌಖಿಕ ಎಲ್ಲ ಸೊ ಹಾಗಾಗಿ ಇದೊಂದೇ ಸೊ ಪಠ್ಯ ಆಧಾರಿತ ಪ್ರಶ್ನೆಗಳನ್ನು ಕೇಳುವುದು ಸದ್ಯಗಳಲ್ಲಿ ಧ್ವನಿಯ ಏರಿಳಿತಗಳನ್ನು ಸ್ಪಷ್ಟವಾಗಿ ಗುರುತಿಸುವ ಕೌಶಲ ಯಾವುದು ಸೊ ಧ್ವನಿಯ ಏರಿಳಿತಗಳನ್ನು ಗುರುತಿಸೋದು ಯಾವುದರಿಂದ ಅಂತ ಸೊ ಮಾತನಾಡೋದ್ರಿಂದ ಓದುಗಾರಿಕೆ ಆಲಿಸುವಿಕೆ ಮೇಲಿನ ಎಲ್ಲವೂ ಅಂತ ಇದೆ ಸೊ ನೀವಿಲ್ಲಿ ಗಮನಿಸಿ ಧ್ವನಿಯ ಏರಿಳಿತಗಳನ್ನು ಗುರುತಿಸುವಂತಹ ಕೌಶಲ ಬಂದು ನಾವು ಕೇಳೋದ್ರಿಂದನೇ ಅವರು ಯಾವ ರೀತಿ ಹೇಳ್ತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಕೇಳಬೇಕು ಸೊ ಆಗ ನಮಗದು ಧ್ವನಿ ಏರಿಳಿತದಿಂದ ಏನಾಗುತ್ತೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಧ್ವನಿ ಏರಿಳಿತ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು ನೆಕ್ಸ್ಟ್ ಭಾಷೆಯ ಕಲಿಕೆಯು ಅಭ್ಯಾಸಗಳ ಮೂಲಕ ಪ್ರಾರಂಭವಾಗಿ ಅನುಕರಣೆಯ ಮೂಲಕ ಗಟ್ಟಿಗೊಳ್ಳುತ್ತದೆ ಅನುಕರಣೆಯಿಂದ ಪ್ರಾರಂಭವಾಗಿ ಅಭ್ಯಾಸಗಳ ಮೂಲಕ ಗಟ್ಟಿಗೊಳ್ಳುತ್ತದೆ ಅಭ್ಯಾಸಗಳ ಮೂಲಕ ಪ್ರಾರಂಭಗೊಂಡು ಪುನರ್ಬಲನದ ಮೂಲಕ ಗಟ್ಟಿಗೊಳ್ಳುತ್ತದೆ ಇನ್ನು ಪುನರ್ಬಲನದ ಮೂಲಕ ಆರಂಭಗೊಂಡು ಅನುಕರಣೆ ಮೂಲಕ ಗಟ್ಟಿಗೊಳ್ಳುತ್ತದೆ ಸೊ ನಾವು ಇದನ್ನ ನೀವು ನೀವು ಭಾಷಾ ಕಲಿಕೆಗೆ ಸಂಬಂಧಪಟ್ಟಂತೆ ಕಳೆದ ಒಂದು ವಿಡಿಯೋವನ್ನು ನೋಡೋದ್ರಿಂದ ಅಲ್ಲಿ ಇದಕ್ಕೆ ಪೂರಕವಾದಂಥ ಒಂದು ಪ್ರಶ್ನೆ ಇತ್ತು ಅದರ ಕೇಳುವಂಥ ವಿಧಾನ ಬೇರೆಯಾಗಿತ್ತು ಭಾಷಾ ಕಲಿಕೆಯು ಉತ್ತಮಗೊಳ್ಳುವುದು ಎಲ್ಲಿ ಅಂತ ಕೇಳಿದರೂ ಅಭ್ಯಾಸ ಮತ್ತು ಅನುಕರಣೆ ಅನುಕರಣೆ ಮತ್ತು ಅಭ್ಯಾಸದ ಮೂಲಕ ಅಂತ ನಾನು ಅಲ್ಲಿ ಉತ್ತರವನ್ನು ಮಾರ್ಕ್ ಮಾಡಿದ್ದೆ ಸೊ ಇಲ್ಲೂ ಕೂಡ ನೀವು ಮೊದಲು ಅನುಕರಣೆ ನಂತರ ಅಭ್ಯಾಸ ತಗೊಳ್ಳಿ ಸೊ ಯಾವುದು ಉತ್ತರ ಅಂತ ನೀವು ನೋಡೋದಾದರೆ ನೋಡಿ ಅನುಕರಣೆಯಿಂದ ಪ್ರಾರಂಭವಾಗಿ ಅಭ್ಯಾಸಗಳ ಮೂಲಕ ಗಟ್ಟಿಗೊಳ್ಳುತ್ತದೆ ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಉತ್ತರ ಎರಡು ಇದಕ್ಕೆ ಸರಿಯಾಗಿದೆ ನೆಕ್ಸ್ಟ್ ರಾಮನ ಭಾಷಾ ಕಲಿಕೆಯಲ್ಲಿನ ದೋಷಗಳನ್ನು ಶಿಕ್ಷಕರು ಗುರುತಿಸಿದಾಗ ಏನು ಮಾಡ್ತಾರೆ ಅಂತೇಳಿ ನಾನು ಆವಾಗಲೇ ನಿಮಗೆ ಒಂದು ಮೊದಲಿಂದನೂ ನಾನು ತಿಳಿಸ್ತಾ ಇದ್ದೀನಿ ಯಾವುದೇ ಒಂದು ಸಾಮರ್ಥ್ಯಗಳನ್ನು ಕೇಳಿದಾಗ ಶಿಕ್ಷಕರು ಏನನ್ನು ಏನನ್ನ ಮನಸ್ಸಲ್ಲಿ ಇಟ್ಟುಕೊಂಡಿರ್ಬೇಕಪ್ಪ ಅಂತಂದ್ರೆ ಒಂದು ಧನಾತ್ಮಕವಾದ ಚಿಂತನೆ ಅಂದ್ರೆ ಪಾಸಿಟಿವ್ ಥಾಟ್ಸ್ ಇರಬೇಕು ಸೊ ಆ ಪಾಸಿಟಿವ್ ಥಾಟ್ಸ್ ನಾವು ಉತ್ತರಗಳನ್ನು ಬರಿಬೇಕು ಯಾವಾಗಲೂ ನೆಗೆಟಿವ್ ಅಥವಾ ನಕಾರಾತ್ಮಕ ಚಟುವಟಿಕೆಗಳಿಗೆ ನಾವು ಆದ್ಯತೆಯನ್ನು ಕೊಡಬಾರದು ಅಲ್ಲಿ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಉತ್ತರವನ್ನು ಹುಡುಕಿದ್ರೆ ಖಂಡಿತ ಸಿಕ್ಕತ್ತೆ ಮೊದಲನೇ ಆಯ್ಕೆ ತರಗತಿಯ ಉಳಿದ ಮಕ್ಕಳಿಗೆ ಚಪ್ಪಾಳೆ ತಟ್ಟಲು ಹೇಳುವುದು ಇಲ್ಲಿ ಭಾಷಾ ದೋಷಗಳನ್ನು ಶಿಕ್ಷಕರು ಗುರುತಿಸಿದಾಗ ಚಪ್ಪಾಳೆ ತಟ್ಟಿಸಿಬಿಟ್ರೆ ಆ ಮಗುವಿಗೆ ಅವಮಾನ ಆಗತ್ತೆ ಈಗ ನಾನು ತಪ್ಪು ಹೇಳಿದ ತಕ್ಷಣ ಎಲ್ಲರೂ ನಕ್ಕು ಅಂದ್ರೆ ಅವಾಗ ಏನಾಗುತ್ತೆ ನನಗೆ ಅವಮಾನ ಆಗುತ್ತೆ ಆ ರೀತಿ ಮಾಡಬಾರ್ದು ಇನ್ನು ಶಿಕ್ಷಕರು ಪುನರ್ಬಲನದ ಮೂಲಕ ದೋಷಗಳನ್ನು ನಿವಾರಿಸಬೇಕು ಖಂಡಿತ ಸತ್ಯ ಇನ್ನು ಅವರ ಪಾಲಕರ ಗಮನಕ್ಕೆ ತರುವುದು ಸೂಕ್ತ ಅಲ್ಲ ತರಗತಿಯಿಂದ ಹೊರಗೆ ಹಾಕಬೇಕು ಇದು ತಪ್ಪು ಇದೆಲ್ಲ ಕೆಲವೊಂದು ಒಂದು ಬುದ್ಧಿವಂತ ದಡ್ಡ ಶಿಕ್ಷಕರು ಮಾಡುವಂತ ಕೆಲಸಗಳಿವು ತರಗತಿಯಿಂದ ಹೊರ ಹಾಕೋದು ಪೇರೆಂಟ್ಸಿಗೆ ಕಂಪ್ಲೇಂಟ್ ಮಾಡೋದು ಸೊ ನೋಡಿರ್ಬೋದು ನೀವು ಇದೆಲ್ಲ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಸೊ ದೋಝು ಕಂಪ್ಲೇಂಟ್ ಅಂದ್ರೆ ಯಾರು ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅವರು ನಿಜವಾದ ಶಿಕ್ಷಕರಲ್ಲ ಸಾಮಾನ್ಯ ಶಿಕ್ಷಕರು ಅಂತ ಹೇಳ್ತಾರೆ ಹಾಗೆಯೇ ಯಾರು ಮಕ್ಕಳಿಗೆ ಬರೀ ಪಾಠವನ್ನು ಮಾಡ್ತಾರೆ ಅವರು ಆರ್ಡಿನರಿ ಟೀಚರ್ ಅಂತ ಹೇಳ್ಬೋದು ಇನ್ನು ಯಾರು ಮಕ್ಕಳಿಗೆ ಇನ್ಸ್ಪೈರ್ ಮಾಡ್ತಾರೆ ಕಲೀಲಿಕ್ಕೆ ಒಂದು ಪ್ರಚೋದನೆಯನ್ನು ಕೊಡ್ತಾರೆ ಅವರನ್ನು ನಿಜವಾದ ಶಿಕ್ಷಕರು ಅಂತ ನಾವು ಹೇಳ್ತೀವಿ ಸೊ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಕಲಿಕೆಗೆ ಪ್ರಚೋದನೆಯನ್ನು ಕೊಡಬೇಕು ಸೊ ನಿಮಗೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ಬೆಳಗ್ಗೆ ನ್ಯೂಸ್ ಪೇಪರಿಂದು ಸೊ ಅಲ್ಲಿ ನಾನೊಂದು ಮೆಸೇಜನ್ನು ಹೇಳಿದೆ ಏನಂತ ಶಾಕಿಂಗ್ ನ್ಯೂಸ್ ಇದು ಮುಂದಿನ ಒಂದು ಯಾವುದೇ ಹೊಸ ನೇಮಕಾತಿಯನ್ನು ಸರ್ಕಾರ ಕೈಗೊಳ್ಳಲ್ಲ ಯಾಕಂದರೆ ಕೊರೋನಾದಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು ಸೊ ನನಗೆ ಅನ್ನಿಸ್ತು ಮನಸ್ಸಿಗೆ ಏನಂತ ಅಯ್ಯೋ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ತುಂಬಿದಂಗೆ ಆಗುತ್ತೆ ನೀವು ಓದೋದಕ್ಕೆ ಇನ್ನು ಮನಸ್ಸು ನಿಮಗೇನಾಗ್ಬೋದು ಕಡಿಮೆ ಆಗ್ಬೋದು ಹಾಗಾಗಿ ಆ ಒಂದು ವಿಡಿಯೋನ ತಕ್ಷಣವೇ ನಾನು ಏನು ಮಾಡಿದೆ ಒಂದು ಪ್ರೈವೇಟ್ ವಿಡಿಯೋ ಮಾಡಿದೆ ಸೊ ನಿಮಗೆ ಅದು ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಬ್ಬ ಶಿಕ್ಷಕ ಆ ರೀತಿ ಮಾಡಬಾರ್ದು ನೀವಾದರೂ ಅಷ್ಟೇ ಸೊ ನಾನಾದ್ರೂ ಅಷ್ಟೇ ಸೊ ಇರಲಿ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ಸೊ ಬಜೆಟ್ ಮಂಡನೆ ಆಗಿದ್ದರೆ ಈಗ ಆಲ್ರೆಡಿ ಚಾಲನೆಯಲ್ಲಿದ್ದರೆ ಈಗ ಆರ್ ಟಿ ಎರಡು ಸಾವಿರದ ಒಂಬತ್ತರ ಪ್ರಕಾರ ಕಂಪಲ್ಸರಿ ಶಿಕ್ಷಕರು ಇರಲೇಬೇಕು ಅಂತ ಇದೆ ಹಾಗಾಗಿ ಖಾಲಿ ಉಳಿಯಂಗಿಲ್ಲ ನಿಮಗೆ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಲೇಬೇಕು ಮಾಡೇ ಮಾಡ್ತಾರೆ ಸೊ ನೀವು ಅದ್ರ ಬಗ್ಗೆ ಯಾವುದೇ ಗೊಂದಲ ಇಟ್ಕೊಬೇಡಿ ನೀವು ಸಿದ್ಧತೆಯನ್ನು ಮುಂದುವರಿಸಿ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಮಕ್ಕಳಲ್ಲಿ ಮಾತನಾಡುವ ಕೌಶಲವನ್ನು ಬೆಳೆಸಲು ಕೈಗೊಳ್ಳಬಹುದಾದ ಚಟುವಟಿಕೆಗಳು ಸೊ ಮಾತನಾಡಲಿಕ್ಕೆ ಯಾವ ಚಟುವಟಿಕೆಗಳನ್ನು ನಾವು ಕೈಗೊಳ್ಳಬಹುದು ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಚರ್ಚಾ ಸ್ಪರ್ಧೆ ಆಶುಭಾಷಣ ಪ್ರಬಂಧ ಬರವಣಿಗೆ ಸ್ಪರ್ಧೆ ಏರಿಸ್ಬಾರ್ದು ಬ್ರವ ಬರವಣಿಗೆಯಲ್ಲಿ ನಿಮ್ಗೆ ಗೊತ್ತಿದೆ ಸೊ ಮಾತನಾಡುವಂತ ಕೌಶಲ್ಯ ಅಲ್ಲಿ ಬರಲ್ಲ ರೈಟಿಂಗ್ ಇರುತ್ತೆ ಬದಲಿಗೆ ಚರ್ಚಾ ಸ್ಪರ್ಧೆ ಮತ್ತು ಆಶುಭಾಷಣ ಇವೆರಡನ್ನು ತಗೊಳ್ಳಿ ಅಂದ್ರೆ ಎ ಮತ್ತು ಬಿ ಎರಡು ಸರಿ ಅಂತ ನೀವು ಆಯ್ಕೆ ಮಾಡ್ಕೋಬೇಕು ಸೊ ಸರಿ ನಾವೇನು ಮಾಡ್ತೀವಿ ಸಂಕೇತಗಳನ್ನು ಗುರುತಿಸಿ ಅಂದಾಗ ಓ ಇದು ಚರ್ಚಾ ಸ್ಪರ್ಧೆ ಅಂತ ಹೇಳಿ ಎ ಅನ್ಕೊಂತೀವಿ ಅಥವಾ ಆಶುಭಾಷಣದಿಂದ ಚೆನ್ನಾಗಿರುತ್ತೆ ಅಂತ ಬಿ ಅಂತ ಹಾಕ್ಬಿಡ್ತೀವಿ ಕೆಳಗಡೆ ನೋಡೇ ಇರೋದಿಲ್ಲ ಅಲ್ಲಿ ನೋಡ್ರಿ ಬಿ ಅಲ್ಲಿ ಬಿ ಮತ್ತು ಸಿ ಅಂತ ಇದೆ ಸಿ ಆಪ್ಷನ್ ತಪ್ಪಲ್ವಾ ಸೊ ಈ ರೀತಿಯೇ ಆಗಿರುತ್ತೆ ಸಾಕಷ್ಟು ಬಾಯ್ ಅಥವಾ ಕ್ವಶನ್ ನಂಬರ್ ಫಾರ್ಟಿ ನೈನ್ ಇರುತ್ತೆ ನೀವು ಗಾಬ್ರಿಗೆ ಟೆನ್ಷನ್ಗೆ ಅಯ್ಯೋ ನನಗೆ ಜಾಬ್ ಆಗಲಿಲ್ಲ ಅಂದ್ರೆ ನನ್ನ ಜೀವನನೇ ಬರೋದಿಲ್ಲ ಆ ರೀತಿಯಾಗಿ ಅಂದ್ಕೊಂಡು ನೀವು ಫಾರ್ಟಿ ಏಯ್ಟ್ ಇರೋದನ್ನ ಫೋರ್ಟಿ ನೈನ್ಗೆ ಹಾಕಿ ಅಥವಾ ಫಾರ್ಟಿ ನೈನ್ಗೆ ಇರೋದನ್ನ ಫಿಫ್ಟಿಗೆ ಹಾಕಿ ಈ ತರ ಒಂದು ನಂಬರ್ ಮಿಸ್ಸಾಕ್ ಆಗಿ ಇಡೀ ಓ ಎಮ್ ಆರ್ ಶೀಟೆ ರಾಂಗ್ ಆಗಂತಹ ಒಂದು ಸಂದರ್ಭ ಇರುತ್ತೆ ಸಾಕಷ್ಟು ಜನ ಅಭ್ಯರ್ಥಿಗಳು ಆ ರೀತಿ ಮೋಸ ಹೋಗಿರ್ತಕ್ಕಂಥದ್ದು ನೋಡಿರ್ಬೋದು ನೀವು ಗಮನಿಸಿರ್ಬೋದು ಸೊ ನಿಮಗೆ ಯಾವತ್ತೂ ಆ ಥರ ಆಗಿಲ್ಲ ಅಂತ ನನ್ನ ಭಾವನೆ ಸೊ ನನಗೆ ಒಮ್ಮೆ ಆ ಥರ ಆಗಿತ್ತು ಬಟ್ ಆದ್ರೆ ನಾನು ಪಾಸ್ ಆಗ್ಬಿಟ್ಟಿದ್ದೆ ಸೊ ಇಲ್ಲಿ ಭಾಷಾ ಬೋಧನೆಯ ಈ ಕೆಳಗಿನ ಯಾವ ನಿರ್ದಿಷ್ಟ ಉದ್ದೇಶಗಳಲ್ಲಿ ವಿದ್ಯಾರ್ಥಿಯು ಪದಗಳ ಪೂರಕ ಮತ್ತು ವಿರುದ್ಧ ಅರ್ಥವನ್ನು ಗುರುತಿಸುತ್ತಾನೆ ಇದು ಬೋಧನಾ ಉದ್ದೇಶಗಳಿಗೆ ಸಂಬಂಧಪಟ್ಟಂತ ನಿರ್ದಿಷ್ಟ ಒಂದು ಉದ್ದೇಶಗಳು ತಿಳುವಳಿಕೆ ಕೌಶಲ ಜ್ಞಾನ ಅನ್ವಯ ಯಾವುದು ಅಂತ ಹೇಳ್ಬಿಟ್ಟು ಸೊ ಈ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ನಿಮಗೆ ಗುರ್ತಿಸುವನು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆ ಪದಗಳು ಅವೆಲ್ಲವೂ ಕೂಡ ಯಾವುದಕ್ಕೆ ಸೇರ್ತವೆ ಜ್ಞಾನಕ್ಕೆ ಸೇರ್ತವೆ ಇನ್ನೊಂದು ಸಂದರ್ಭದಲ್ಲಿ ಅನ್ವಯಿಸಿಕೊಳ್ಳೋದನ್ನ ಅನ್ವಯ ಅಂತ ಕರಿತೀವಿ ಅದ್ರ ಬಗ್ಗೆ ಸ್ಪೀಡ್ ಆಗಿರೋದು ಅಥವಾ ತಪ್ಪಿಲ್ದಂಗ್ ಮಾಡತಕ್ಕಂಥದ್ದು ವೇಗವಾಗಿರ್ತಕ್ಕಂಥದ್ದು ಅಥವಾ ಚಿತ್ರಿಸ್ತಕ್ಕಂಥದ್ದು ಇದೆಲ್ಲ ಸ್ಕಿಲ್ ಅಥವಾ ಕೌಶಲಕ್ಕೆ ಸಂಬಂಧ ಹಾಗೆ ತಿಳುವಳಿಕೆ ಅಂದರೆ ವಿವರಿಸುವುದು ಅದಕ್ಕೆ ಉದಾಹರಣೆ ಕೊಡ್ತಕ್ಕಂಥದ್ದು ಅದ್ರ ಬಗ್ಗೆ ಹೋಲಿಸಿ ನೋಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಏನಾಗ್ತವೆ ಅಂತ ಹೇಳಿದ್ರೆ ತಿಳುವಳಿಕೆ ಆಗತ್ತೆ ಸೊ ಹಾಗಾಗಿ ಇಲ್ಲಿ ಜ್ಞಾನ ನೀವು ಸರಿಯಾದ ಉತ್ತರ ಅಂತೇಳಿ ಅನ್ಕೋಬೇಕು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅರ್ಥಗ್ರಹಿಕೆಯ ಸೂಚ್ಯಂಕ ಅಥವಾ ನಿರ್ದಿಷ್ಟ ಯಾವುದು ಅರ್ಥಗ್ರಹಿಕೆಯ ಸೂಚ್ಯಂಕ ಅಥವಾ ನಿರ್ದಿಷ್ಟ ಯಾವುದು ಅಂತ ಅರ್ಥಗ್ರಹಿಕೆಯ ಸೂಚ್ಯಂಕ ನೋಡೋದಾದರೆ ಆಪ್ಷನ್ಸು ಸಂಯುಕ್ತ ಪದಗಳು ಮತ್ತು ವಾಕ್ಯಗಳನ್ನು ವಿಶ್ಲೇಷಿಸಿ ಉಪವಾಕ್ಯಗಳನ್ನು ರಚಿಸುವುದು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸುವುದು ಅಗತ್ಯ ಧ್ವನಿ ಏರಿಳಿತಗಳೊಂದಿಗೆ ಪಾಠವನ್ನು ಓದುವುದು ಒಂದು ವಿಷಯ ಬಗ್ಗೆ ಆತ್ಮವಿಶ್ವಾಸದಿಂದ ಮಾತನಾಡುವುದು ಇಲ್ಲಿ ಅರ್ಥಗ್ರಹಿಕೆಯ ಸೂಚ್ಯಂಕ ಯಾವುದಾಗತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಸೊ ಇದರಲ್ಲಿ ಆಯ್ಕೆ ಒಂದು ಸರಿಯಾದ ಉತ್ತರ ಸಂಯುಕ್ತ ಪದಗಳನ್ನು ತಗೊಂಡು ನಾವು ಮತ್ತು ವಾಕ್ಯಗಳನ್ನು ವಿಶ್ಲೇಷಿಸಿ ಉಪವಾಕ್ಯಗಳನ್ನು ಅರ್ಥ ಅರ್ಥಗ್ರಹಿಕೆಯ ಒಂದು ನಿರ್ದಿಷ್ಟ ಅಂತ ನಾವು ಹೇಳಬಹುದು ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನವುಗಳಲ್ಲಿ ವಿದ್ಯಾರ್ಥಿಗಳ ಆಲಿಸುವಿಕೆಯಲ್ಲಿ ಕಂಡುಬರುವಂತಹ ಸಾಮಾನ್ಯ ದೋಷಗಳು ಯಾವುವು ಆಲಿಸುವಿಕೆಯಲ್ಲಿ ಯಾವ ದೋಷಗಳು ಕಂಡು ಬರ್ತವೆ ಸೊ ಇಲ್ಲಿ ನೀವು ಆಯ್ಕೆಯನ್ನ ನೋಡೋಣ ಪದ ಸಂಪತ್ತಿನ ಕೊರತೆಯಿಂದ ಕೇಳುವುದು ಹಗಲುಗನಸು ಕಾಣುತ್ತಾ ಕೇಳುವುದು ಮಾನಸಿಕ ಏಕಾಗ್ರತೆಯ ಕೊರತೆಯಿಂದ ಕೇಳುವುದು ಅರ್ಥ ಗ್ರಹಿಸದೆ ಯಾಂತ್ರಿಕವಾಗಿ ಕೇಳುವುದು ಅಂತ ಇದೆ ಸೊ ಪ್ರಶ್ನೆ ಇಷ್ಟೇ ಇಲ್ಲ ಕೆಳಗಡೆ ಸಂಕೇತಗಳನ್ನು ಕೊಟ್ಟಿದ್ದಾರೆ ಸೊ ನನಗೆಲ್ಲವೂ ಅನ್ಸುತ್ತೆ ಪದ ಸಂಪತ್ತು ಇಲ್ಲ ಅಂತಂದ್ರೆ ಈಗ ನನಗೆ ಇಲ್ಲಿ ನಾನು ಮೊದಲು ವರ್ಕ್ ಮಾಡೋಕ್ಕೆ ಬಂದಾಗ ಕೆಲವು ಮಕ್ಕಳು ಹೇಳ್ತಾ ಇದ್ರು ನಾನು ಏನು ನನಗೆ ಹೆಂಗೆ ಪದ ಸಂಪತ್ತಿನ ಕೊರತೆ ಇಲ್ಲಿ ಕಾಡ್ತಾ ಇತ್ತು ಅಂದರೆ ನಿಜವಾಗ್ಲು ನಾನೇ ನಾನು ನಾನೇ ಕೆಲವೊಂದು ಸರಿ ನಾನು ನೋಡಿಕೊಂಡು ನಾನು ನಾನು ನಗ್ತಾ ಇರ್ತೀನಿ ಕಾರಣ ಇಷ್ಟೇ ಇದು ಎಲ್ರಿಗೂ ಆಗಿರುತ್ತೆ ಹೊಸದೇನಲ್ಲ ಇಲ್ಲಿ ಭಾಷೆಯಲ್ಲಿ ಬಳಸ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಅನ್ನೋ ಒಂದು ಒಂದು ವರ್ಡ್ ಹೇಳ್ತೀವಿ ನಾವು ನಮ್ಮ ಕಡೆ ಗೊತ್ತಿಲ್ಲ ನನಗೆ ಅಂತ ಹೇಳ್ತೀವಿ ಆದರೆ ಇಲ್ಲಿ ಅದನ್ನು ಯಾಂಬಲ್ ಅಂತ ಕರೀತಾರೆ ಸೊ ನನಗೇನು ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ನೀವು ಉತ್ತರ ಕರ್ನಾಟಕದಾದರೆ ನನಗೆ ಬೈಕೋಬೇಡಿ ನನಗೆ ತುಂಬ ಇಷ್ಟ ಭಾಷೆ ಬೇಸಿಕಲಿ ಆದರೆ ಎಂಬಲ್ರಿ ಅಂತಾರೆ ಸೊ ನಾನು ಯಾರೋ ಪ ಸ್ಕೂಲ್ ಬ್ಯಾಗ್ ಇಟ್ಬಿಟ್ಟು ಹಂಗೆ ಮನೆಗೆ ಹೋಗಿದ್ದಾನಲ್ಲ ಯಾರೋ ಹುಡುಗ ಅಂತ ಕೇಳಿದರೆ ರೀ ಅಂತಂದರು ಸರಿ ನಂತರ ಏ ವರ್ಕ್ ಯಾರ್ಯಾರು ಮಾಡಿಲ್ಲ ಅಂದರೆ ಯಾಂಬಲ್ರಿ ಅಂದರು ಸೊ ಏನು ಕೇಳಿದ್ರು ಎಂಬಲ್ ಅಂದರು ಮೋಸ್ಟ್ಲಿ ನನಗೆ ಯಂಬಲ್ ಅಂದರೆ ಏನು ಅಂತ ನಮ್ಮ ಲೋಕಲ್ ಸರ್ ಒಬ್ಬರನ್ನ ಕೇಳಿದಾಗ ಯಾಂಬಲ್ ಅಂದರೆ ಗೊತ್ತಿಲ್ಲ ರೀ ಅಂತ ಅಂದರು ಸೊ ಎಂಬಲ್ ಅಂದರೆ ಗೊತ್ತಿಲ್ಲ ಅಂತ ಅರ್ಥ ಅಂಥೇಳಿ ನಾನು ಅವಾಗ ಅದನ್ನು ರೆಕಗ್ನೈಸ್ ಮಾಡಿದೆ ಮತ್ತು ಸರ್ ಕಡು ತರಲಿ ಅಂದರು ನಾನು ಕಡು ಅಂದರೆ ಏನು ಅಂತ ಅನ್ಕೊತಿದ್ದೆ ಚಪ್ಪಿಸ್ನ ಕಡು ಅಂತಾರೆ ಅಂದರೆ ಸೀಮೆ ಸುಣ್ಣ ಅಂತೀವಿ ನಮ್ಮ ಕಡೆ ಸೊ ಹಾಗೆ ಕೆಲವೊಂದು ಭಾಷೆ ಬಟ್ಟೆನ ನಾವು ಅರಿವಿ ಅಂತಾರೆ ಅಚ್ಚ ಕನ್ನಡದಲ್ಲಿ ಹೇಳ್ತಾರೆ ಇದಕ್ಕಾಗಿ ಪದ ಸಂಪತ್ತಿನ ಕೊರತೆ ಇರತಕ್ಕಂಥದ್ದು ಕೂಡ ಈ ಒಂದು ದೋಷಕ್ಕೆ ಕಾರಣ ಆಗುತ್ತೆ ಇನ್ನು ಹಗಲುಗೊನಿಸ್ ನಾವು ಬಟ್ಟೆ ಒಗೆಯೋದು ಅಂತೀವಿ ಆದರೆ ಇವರು ಒಗೆಯೋದು ಅಂದರೆ ಬಿಸಾಕೋದು ಅನ್ನೋ ಒಂದು ಅರ್ಥದಲ್ಲಿ ಅದನ್ನು ಭಾವಿಸ್ತಾರೆ ಸೊ ಇರಲಿ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಅಗಲುಗನ ಕಾಣೋದು ಯೋಚನೆ ಮಾಡ್ಕೊಂತ ಕೂತ್ಕೊಳ್ಳೋದು ಮಾನಸಿಕ ಏಕಾಗ್ರತೆಗೆ ಕಾನ್ಸಂಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು ಅರ್ಥಗ್ರಹಿಸದೆ ಬರೆಯೇ ಯಾಂತ್ರಿಕವಾಗಿ ಕೇಳ್ತಕ್ಕಂಥದ್ದು ಇವು ಕೂಡ ಆಲಿಸುವಿಕೆಯ ದೋಷಗಳಿಗೆ ಕಂಡು ಬರ್ತವೆ ಸೊ ಆಯ್ಕೆಗಳನ್ನು ನೋಡೋಣ ಸಂಕೇತಗಳು ಎ ಮತ್ತು ಬಿ ಮಾತ್ರ ಬಿ ಮತ್ತು ಸಿ ಮಾತ್ರ ಎ ಸಿ ಮಾತ್ರ ಮೇಲಿನ ಎಲ್ಲವೂ ಅಂತ ಇದೆ ಸೊ ನಿಮ್ಮ ಮೇಲಿನ ಎಲ್ಲವೂ ಅಂತ ನೀವು ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕು ಮುಂದಿನ ಪ್ರಶ್ನೆ ಭಾಷಾ ಬೋಧನೆಯ ಈ ಕೆಳಗಿನ ಯಾವ ಪದ್ಧತಿಯು ಮಕ್ಕಳ ರಸಭಾವಗಳನ್ನು ಬೆಳೆಸಲು ಉತ್ತಮವಾಗಿದೆ ಮಕ್ಕಳಲ್ಲಿರ್ತಕ್ಕಂತಹ ಒಂದು ಸಾಮರ್ಥ್ಯಗಳನ್ನು ಬೆಳೆಸಲಿಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ಯಾವುದು ಅಂತ ಆಪ್ಷನ್ಸ್ ನೋಡೋಣ ಉಪನ್ಯಾಸ ಪದ್ಧತಿ ಕಥನ ಪದ್ಧತಿ ನಾಟಕಾಭಿನಯ ಪದ್ಧತಿ ಅನುಗಮನ ಪದ್ಧತಿ ಸೊ ಉಪನ್ಯಾಸ ಪದ್ಧತಿ ಅಂದ್ರೆ ಕೇವಲ ಹೇಳ್ಕೊಂಡು ಹೋಗೋದು ಈಗ ನಾನು ಹೇಳ್ತಿದ್ದೀನಲ್ಲ ಇದು ಉಪನ್ಯಾಸ ಯಾಕಂದ್ರೆ ನೀವು ನನಗೆ ಹೇಳೋದು ನನ್ಗೆ ಕೇಳಿಸ್ತಾ ಇಲ್ಲ ಸೊ ಇದು ಮಾನೋಟಾನಿಕ್ ಟೀಚಿಂಗ್ ಅಂತ ಕರಿತೀವಿ ಸೊ ಉಪನ್ಯಾಸ ಪದ್ಧತಿ ಇನ್ನ ಕಥನ ಪದ್ಧತಿ ಅಂದ್ರೆ ಕಥೆ ಮುಖಾಂತರ ವಿವರಿಸ್ತಕ್ಕಂಥದ್ದು ಇನ್ನ ಆಗಮನ ಅನುಗಮನ ಪದ್ಧತಿಗಳ ಬಗ್ಗೆ ನಿಮ್ಗೆ ಗೊತ್ತು ಒಂದು ನಿರ್ದಿಷ್ಟ ಹೇಳಿಕೆಯ ನಂತರ ಒಂದು ಉದಾಹರಣೆಗಳನ್ನು ಕೊಡೋದು ಅಥವಾ ಉದಾಹರಣೆಗಳ ನಂತರ ನಿರ್ದಿಷ್ಟ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಸೊ ಈ ಎಲ್ಲ ಪದ್ಧತಿಗಳು ಇದು ಎಲ್ಲದಕ್ಕಿಂತನೂ ನಾಟಕ ಅಭಿನಯ ಏನಿದೆಯಲ್ಲ ಈ ಪದ್ಧತಿಯಲ್ಲಿ ಮಕ್ಕಳು ರಸಭಾವವನ್ನು ಬೆಳೆಸಲಿಕ್ಕೆ ಉತ್ತಮವಾಗುತ್ತೆ ಅಭಿನಯದ ಮುಖಾಂತರ ಆಗ ಈಗ ನೀವು ಮಹಾಭಾರತದನ್ನು ನೋಡಿದಾಗ ನೀವು ಭೀಮನ ಬಗ್ಗೆ ಹೇಳಬೇಕಾದ್ರೆ ಭೀಮ ಹೀಗಿದ್ದ ಹಾಗಿದ್ದ ಅಂದರೆ ಅಷ್ಟು ಸಮಂಜಸವಾಗಿರೋದಿಲ್ಲ ಅದರ ಬದಲಿಗೆ ಬಲಶಾಲಿಯಾದ ಭೀಮ ಒಂದೇ ಕೈಯಲ್ಲಿ ಒಂದು ದೊಡ್ಡ ಬಂಡೆಯನ್ನು ಕುಟ್ಟಿದಾಗ ಆ ಬಂಡೆ ಕೆಳಗೆ ಜರುಗಿತ್ತು ಸೊ ನೋಡಿ ಹೇಳುವಂಥ ಒಂದು ಶೈಲಿ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ನೀವು ಆ್ಯಕ್ಟಿಂಗ್ ಅಂದರೆ ಅದು ನಾಟಕ ಅಭಿನಯ ಅಂತ ನಾವು ನೋಡ್ಬೋದು ಸೊ ಅದು ರಸಭಾವಗಳನ್ನು ಅಳತಕ್ಕಂಥದ್ದು ನಗಿಸತಕ್ಕಂಥದ್ದು ಕಾಮಿಡಿ ಮಾಡ್ತಕ್ಕಂಥದ್ದು ಸೀರಿಯಸ್ ಆಗಿರ್ತಕ್ಕಂಥದ್ದು ಡೈಲಾಗ್ ಹೇಳ್ತಕ್ಕಂಥದ್ದು ಸೊ ಅದೆಲ್ಲ ನಿಮ್ಗೆ ಗೊತ್ತಿದೆ ಕನ್ನಡ ಶಿಕ್ಷಕರು ಮತ್ತು ಮತ್ತೆ ಎಲ್ಲ ಶಿಕ್ಷಕರು ಮಾಡ್ಬೇಕು ಕೇವಲ ಕನ್ನಡ ಶಿಕ್ಷಕರು ಅಂತಾನೆ ಅಲ್ಲ ಎಲ್ರಿಗೂ ಕೂಡ ಜ್ಞಾನ ಇರಬೇಕು ಸೊ ಹಾಸ್ಯ ಪ್ರವೃತ್ತಿ ಕೂಡ ಇರಬೇಕು ನಾನು ಯಾಕೆ ಅಂತ ಹೇಳಿದ್ದೀನಿ ಆಲ್ರೆಡಿ ಇನ್ನು ಮುಂದಿನ ಪ್ರಶ್ನೆ ಬೋಧನೆಯ ಜೊತೆ ಜೊತೆಯಲ್ಲಿ ಕಲಿಕೆಯ ನಿರಂತರ ಮೌಲ್ಯಮಾಪನ ಮಾಡಲು ಸಹಾಯಕವಾಗುವ ಬೋಧನಾ ವಿಧಾನ ಯಾವುದು ನಿರಂತರವಾದ ಮೌಲ್ಯಮಾಪನ ಮಾಡಬೇಕಂದ್ರೆ ನಮ್ಗೆ ಏನ್ ಬೇಕು ಅಂತಕ್ಕಂಥದ್ದು ನಿಗಮನ ವಿಧಾನ ಕ್ರೀಡಾ ವಿಧಾನ ಪ್ರಶ್ನೋತ್ತರ ವಿಧಾನ ಮೇಲಿನ ಎಲ್ಲವೂ ಅಂತ ಇದೆ ಸೊ ಮುಖ್ಯವಾಗಿ ಪ್ರಶ್ನೋತ್ತರ ವಿಧಾನ ಈಗ ನಾನು ಹೇಳುವಂಥದ್ರಲ್ಲಿ ಯಾವುದಾದ್ರೂ ಪ್ರಶ್ನೆಯನ್ನ ನಿಮಗೆ ಕೇಳಿದರೆ ನೀವು ಹೇಳ್ತಿದ್ರ ಅಂದ್ರೆ ನೀವು ಕರೆಕ್ಟಾಗಿ ಕೇಳ್ತಾ ಇದ್ದೀರಾ ಅಂತ ಇಲ್ಲಾಂದರೆ ವಿಡಿಯೋನ ಓಡಿಸಿ ಕೇಳ್ತಾ ಇದ್ದೀರಾ ಅಂತ ಅರ್ಥ ಅಂದರೆ ಇದು ನನಗೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಯಾಕಂದ್ರೆ ಇಂಟೆಲಿಜೆನ್ಸ್ ವಿದ್ಯಾರ್ಥಿಗಳಿಗೆ ನಾವು ಹೇಳುವಷ್ಟು ಕೇಳುವಂತಹ ಒಂದು ವ್ಯವಧಾನ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಅವರೇಜ್ ಇರ್ತಕ್ಕಂಥವ್ರು ಅಥವಾ ಗಿಂತ ಬಿಲೋ ಅವರೇಜ್ ಇರತಕ್ಕಂಥವ್ರು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ನೋಡ್ತಾರೆ ಇಲ್ಲದೆ ಇರ್ತಕ್ಕಂಥವ್ರು ಇದೇನು ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಮುಂದೆ ಹೋಗ್ತಾರೆ ಸೊ ಹಾಗಾಗಿ ಪ್ರಶ್ನೆಗಳನ್ನು ಕೇಳೋದ್ರ ಜೊತೆಗೆ ನಾವು ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ನಿರಂತರವಾಗಿ ಮಾಡ್ಬೋದು ಇನ್ನು ರಿಪೀಟೆಡ್ ಕ್ವಶನ್ ಇದು ಕಿಂಡರ್ ಗಾರ್ಡನ್ ಪದ್ಧತಿಯ ಪಿತಾಮಹ ಯಾರು ಯಾರು ರವರು ಓಕೆ ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕನ್ನಡ ಭಾಷಾ ಪಠ್ಯಪುಸ್ತಕವನ್ನು ರಚಿಸುವಾಗ ಅನುಸರಿಸಬೇಕಾದ ತತ್ವಗಳು ಯಾವ್ಯಾವು ಯಾವ ಯಾವ ಇಟ್ಕೋಬೇಕು ಅಂತ ಅಭ್ಯಾಸ ತತ್ವ ಬೇಕು ಶಿಶು ಕೇಂದ್ರಿತ ತತ್ವ ಬೇಕು ಚಟುವಟಿಕೆ ಕೇಂದ್ರಿತ ತತ್ವ ಬೇಕು ಆದರೆ ಶಿಕ್ಷಕ ಕೇಂದ್ರಿತ ತತ್ವ ಬೇಡ ಎ ಬಿ ಸಿ ಮಾತ್ರ ಎಲ್ಲಿದೆ ಅದು ಎ ಬಿ ಸಿ ಮಾತ್ರ ನಾಲ್ಕನೇ ಆಯ್ಕೆದಲ್ಲಿದೆ ಸೊ ನಾಲ್ಕನೇ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಕನ್ನಡ ಭಾಷಾ ಬೋಧನೆಯ ಶಿಕ್ಷಕರು ಹೊಂದಿರಬೇಕಾದ ಗುಣಲಕ್ಷಣಗಳು ಯಾವ್ಯಾವು ಅಲಂಕಾರ ಛಂದಸ್ಸುಗಳ ಬಗ್ಗೆ ತಿಳಿದಿರಬೇಕು ಭಾಷಾ ಚಟುವಟಿಕೆಗಳ ಬಗ್ಗೆ ಜ್ಞಾನವಿರಬೇಕು ಮಕ್ಕಳ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಬೋಧಿಸಬೇಕು ಕ್ರಿಯಾ ಸಂಶೋಧನೆ ಕೈಗೊಳ್ಳುವ ಸಾಮರ್ಥ್ಯ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಸೊ ಎಲ್ಲವೂ ಬೇಕು ಅಲ್ವಾ ಸೊ ನೀವೇ ನಮ್ಮ ಮುಲಾಜೆ ಇಲ್ಲ ಎಲ್ಲವೂ ಅಂತ ಹೇಳಿ ಹಾಕ್ಬೋದು ಸೊ ಕಾರಣ ಯಾಕೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಕ್ರಿಯಾ ಸಂಶೋಧನೆ ಬಹಳ ಇಂಪಾರ್ಟೆಂಟು ಯಾವ ಒಂದು ವಿಚಾರದ ಬಗ್ಗೆ ಯಾಕೆ ಮಗು ಪದೇ ಪದೇ ಅಥಪನ ಮಾಡ್ತಾ ಇದ್ದಾನೆ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ನಾವು ತಗೊಂಡು ಮಾಡ್ತಕ್ಕಂಥ ಚಟುವಟಿಕೆ ಅದು ಮತ್ತು ಮಕ್ಕಳ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಭಾಷಾ ಚಟುವಟಿಕೆಗಳಿರಬೇಕು ಹಾಗೆಯೇ ಅಲಂಕಾರ ಮತ್ತು ಛಂದಸ್ಸುಗಳು ಗ್ರಾಮರ್ ಎಲ್ಲ ಗೊತ್ತಿರಬೇಕು ಇನ್ನು ಹರ್ಬಾಟನ ಪಂಚಸೋಪಾನ ಅಂತ ನೀವು ಕೇಳಿದಿರಿ ಸೊ ಮೊದಲು ಇತ್ತದು ಅದರ ಇಂಟ್ರೊಡಕ್ಷನ್ ಕೊಡಬೇಕು ಮಕ್ಕಳಿಗೆ ನಂತರ ಒಂದು ಇಪ್ಪತ್ತು ತರಗತಿಯಲ್ಲಿ ಒಂದು ಅಭಿನಯದ ಮುಖಾಂತರ ಪಾಠ ಮಾಡೋದನ್ನು ಪ್ರಾರಂಭ ಅದ ಅಂದರೆ ಪೂರ್ವ ಚಟುವಟಿಕೆ ತರಗತಿ ಪೂರ್ವ ಚಟುವಟಿಕೆ ಅಂತ ಕರೀತಿ ಪೂರ್ವ ಸಿದ್ಧತಾ ಅಂತ ಒಂದು ಮತ್ತಿನ್ನ ಟೈಟಲ್ ಹೇಳ್ತಕ್ಕಂಥದ್ದು ಇಂಟ್ರಡಕ್ಷನ್ ಮಾಡ್ತಕ್ಕಂಥದ್ದು ಎರಡು ಮತ್ತೆ ಇವತ್ತಿನ ಪಾಠದ ಒಂದು ಹೆಸರನ್ನ ಹೇಳಿ ಒಂದು ಪಾಠದ ಇಂಟ್ರೊಡಕ್ಷನ್ ಅನ್ನು ತರಿಸತಕ್ಕಂಥದ್ದು ಎರಡನೇ ಅಂತ ಇನ್ನು ಮೂರನೇದು ಪಾಠ ಬೆಳವಣಿಗೆ ಅಂತ ನಾಲ್ಕನೇದು ಪಾಠದಲ್ಲಿ ಬೆಳವಣಿಗೆಯಂತ ಜೊತೆಗೆ ನಿರಂತರವಾಗಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಹಾಗೆ ಮೌಲ್ಯಮಾಪನ ಟೋಟಲ್ ಐದು ಹಂತಗಳ ಮುಖಾಂತರ ನಾವು ಲೆಸನ್ ಅನ್ನು ಮೊದಲು ಬರಿತಾ ಇದ್ವಿ ನಾವು ಬಿ ಎಡ್ ಮಾಡುವಾಗ ಸೊ ಐದು ಹಂತಗಳು ಅದು ಪಂಚ್ ಅರ್ಬಾಟನ ಪಂಚಸೋಪಾನ ನೆನ್ಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಈಗಿಲ್ಲ ಅದು ಈಗೇನೋ ಬೇರೆ ಮೆಥಡ್ ಈಗ ಸೊ ಸಿ ಸಿ ಇ ಬಂದಿದೆ ಈಗ ಸೊ ಅದ್ರ ಬಗ್ಗೆ ನಿಮಗೆ ನನ್ನ ಮುಂದೆ ತಿಳಿಸ್ಕೊಡ್ತೀನಿ ತುಂಬ ಈಸಿ ಮಕ್ಕಳಿಗೆ ಸ್ವಲ್ಪ ಕಷ್ಟದಾಯಕ ಶಿಕ್ಷಕರಿಗೆ ಇರಲಿ ಭಾಷಾ ಪ್ರಯೋಗಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಇದೆ ಭಾಷಾ ಪ್ರಯೋಗಾಲಯ ಅಂದರೆ ಲ್ಯಾಬೊರೇಟರಿ ನೀವು ಬರೀ ಸೈನ್ಸಿಗೆ ಅಷ್ಟೇ ಲ್ಯಾಬೊರೇಟರಿ ಇದೆ ಅಂತ ಅನ್ಕೋಬೇಡಿ ಇದಕ್ಕೂ ಕೂಡ ಇದೆ ಅದರ ಬಗ್ಗೆ ಹೇಳಿಕೆಗಳನ್ನು ನೋಡಿ ನಂತರ ಡಿಸ್ಕಷನ್ ಮಾಡೋಣ ವಿದ್ಯಾರ್ಥಿಗಳಿಗೆ ಭಾಷಾ ಕೌಶಲ್ಯಗಳನ್ನು ಬೋಧಿಸಲು ಮತ್ತು ಭಾಷಾ ಕೌಶಲ್ಯಗಳಲ್ಲಿನ ದೋಷಗಳನ್ನು ಪರಿಹರಿಸಲು ಭಾಷಾ ಪ್ರಯೋಗಾಲಯ ಸಹಾಯಕವಾಗಿದೆ ಖಂಡಿತ ಹಾಗೆ ಭಾಷಾ ಪ್ರಯೋಗಾಲಯವು ರೇಡಿಯೋ ಸ್ಲೈಡ್ ಪ್ರೊಜೆಕ್ಟರ್ ಧ್ವನಿ ಮುದ್ರಣ ದೂರದರ್ಶನ ಕಂಪ್ಯೂಟರ್ಗಳನ್ನು ಒಳಗೊಂಡಿರುತ್ತದೆ ಹೌದಲ್ವಾ ಸೊ ಎಲ್ಲವೂ ಸರಿ ಅಂತ ನೀವು ಆಯ್ಕೆ ಮಾಡ್ಕೋಬಹುದು ಎ ಮತ್ತು ಬಿ ಸರಿ ಸೊ ಇದೆಲ್ಲ ಭಾಷಾ ಪ್ರಯೋಗಾಲಯಕ್ಕೆ ಸರಿಯಾದ ಹೇಳಿಕೆಗಳು ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಇನ್ನು ನಿರ್ದಿಷ್ಟ ಬೋಧನಾ ಸನ್ನಿವೇಶಗಳಲ್ಲಿ ಮೌಲ್ಯಮಾಪನ ಮಾಡುವಾಗ ಬೋಧನಾ ಉದ್ದೇಶಗಳನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ನಿರೂಪಿಸಬೇಕು ಸೊ ಬೋಧನಾ ಉದ್ದೇಶಗಳನ್ನು ನಾವು ಹೇಗೆ ನಿರೂಪಿಸಿರಬೇಕು ಅಂತ ಹೇಳಿಬಿಟ್ಟು ಸೊ ಒದಗಿಸಬಹುದಾದ ಕಲಿಕಾ ಅನುಭವಗಳನ್ನು ಒಳಗೊಂಡಂತೆ ಬೋಧನಾ ವಿಷಯಗಳನ್ನು ಒಳಗೊಳ್ಳುವಂತೆ ವಿದ್ಯಾರ್ಥಿಗಳ ಜ್ಞಾನ ಮತ್ತು ಚಳುವಳಿಕೆಯಲ್ಲಿನ ನಿರೀಕ್ಷಿತ ಬದಲಾವಣೆಗಳನ್ನು ಒಳಗೊಂಡಂತೆ ವಿದ್ಯಾರ್ಥಿಗಳ ವರ್ತನೆಗಳಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ಒಳಗೊಂಡಂತೆ ಸೊ ಯಾವುದು ಉತ್ತರ ಸರಿ ಅಂತ ನೋಡೋದಾದರೆ ಕೊನೆಯ ಆಪ್ಷನ್ ಸರಿ ಏನಂದ್ರೆ ವರ್ತನೆಗಳಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ಉಂಟು ಮಾಡೋದು ನಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಬದಲಾವಣೆಯನ್ನು ತರಬೇಕು ಸೊ ಅದು ಬೋಧನಾ ಸನ್ನಿವೇಶಗಳಲ್ಲಿ ಮೌಲ್ಯಮಾಪನ ಮಾಡುವಾಗ ಬೋಧನಾ ಉದ್ದೇಶಗಳನ್ನು ನಾವು ಆ ರೀತಿಯಾಗಿ ನಿರೂಪಿಸಿರಬೇಕಾಗತ್ತೆ ಇದು ಭಾಷೆಯನ್ನು ಕಲಿಯುವ ಸರಿಯಾದ ಕ್ರಮ ಯಾವುದು ಅಂತ ಸೊ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ಮಾತನಾಡುವುದು ಆಲಿಸುವುದು ಓದುವುದು ಮತ್ತು ಬರೆಯುವುದು ಅಂತ ಸೊ ಇವೆನ್ನೇ ಉಲ್ಟಾ ಪಲ್ಟಾ ಇದಾವೆ ಸೊ ನೀವು ಆಯ್ಕೆಗಳನ್ನು ನೋಡೋಕೆ ಮುಂಚೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಜಸ್ಟ್ ನೀವು ಆ ಒಂದು ಆಯ್ಕೆಗಳಲ್ಲಿ ಗಮನಿಸಬೇಕು ಯಾವ ಆಯ್ಕೆ ಇದಕ್ಕೆ ಸಮಂಜಸವಾಗಬಹುದು ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ನೀವು ಏನು ಮಾಡ್ಬೋದು ಅಂತ ನಾವು ನೋಡೋದಾದ್ರೆ ಸೊ ಮೊದಲಿಗೆ ನಾವು ಗೆಸ್ಟ್ ಮಾಡಬೇಕಾಗತ್ತೆ ಮಾತನಾಡುವುದರಿಂದ ನಂತರ ಆಲಿಸುವುದರಿಂದ ನಂತರ ಓದುವುದು ಬರೆಯುವುದು ಅಂತ ಸೊ ಇದು ಸರಿನಾ ಅಂತ ನೀವು ಯೋಚನೆ ಮಾಡೋದಾದ್ರೆ ಮೊದಲೇ ಭಾಷೆ ಗೊತ್ತಿಲ್ಲದೆ ಇರೋರು ಮಾತನಾಡೋದು ಕಷ್ಟ ಹಾಗಾಗಿ ಇದನ್ನ ರಿಜೆಕ್ಟ್ ಮಾಡಿ ಇನ್ನ ಆಲಿಸುವುದು ಓದುವುದು ಆಲಿಸುವುದು ಪ್ರಥಮ ಹಂತ ಬರಬಹುದು ಇವೆರಡರಲ್ಲೊಂದು ಸೊ ಬರೆಯುವುದು ಸ್ಟಾರ್ಟಿಂಗ್ ಬರಲ್ಲ ಇದನ್ನು ರಿಜೆಕ್ಟ್ ಮಾಡಿ ಸೊ ನಿಮಗೆ ಈಸಿಯಾಗಿ ಈಗ ಎರಡರಲ್ಲಿ ಒಂದು ಆಯ್ಕೆ ಫಿಫ್ಟಿ ಫಿಫ್ಟಿ ಕೊಟ್ಟಿದ್ದೀನಿ ಇವಾಗ ಆಲಿಸುವುದು ಓದುವುದು ಸೊ ಆಲಿಸಿದ ತಕ್ಷಣವೇ ಓದಕ್ಕೆ ಸಾಧ್ಯ ಹೇಳಿ ಸಾಧ್ಯ ಇಲ್ಲ ಅಲ್ವಾ ಸೊ ಹಾಗಾಗಿ ಇದನ್ನು ತೆಗಿರಿ ಇನ್ನು ನಾಲ್ಕನೇ ಆಯ್ಕೆ ಸರಿ ಆಲಿಸುವುದು ನಂತರ ಆಲಿಸಿರ್ತಕ್ಕಂಥದ್ದನ್ನ ಮಾತನಾಡತಕ್ಕಂಥದ್ದು ನಂತರ ಓದುವುದು ನಂತರ ಬರೆಯುವುದು ಬರೆಯುವುದು ಲಾಸ್ಟ್ ಆಗುತ್ತೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಕ್ರಮ ಅಂತ ನೀವು ಗುರುತಿಸಬೇಕಾಗತ್ತೆ ಈ ತರ ನಾವು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಉತ್ತರಗಳು ತಪ್ಪಾಗೋದಿಲ್ಲ ಓಕೆ ನೀವು ನಿಮ್ಮದೇ ಆದ ಮೆಥಡ್ ಅಲ್ಲಿ ನೀವು ಅಪ್ ಮಾಡಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಮಕ್ಕಳು ಸಹಜವಾಗಿ ಭಾಷೆಯನ್ನು ಇದರ ಮೂಲಕ ಕಲಿತಾರೆ ಸೊ ಇದನ್ನ ಸಾಕಷ್ಟು ಬಾರಿ ನಾನು ನಿಮ್ಗೆ ಹೇಳ್ತಾ ಹೋಗಿದೀನಿ ಹೇಗೆ ಕಲಿತಾರೆ ಅಂತ ಹೇಳಿದ್ರೆ ಮಕ್ಕಳು ಯಾವಾಗಲೂ ಕೂಡ ಅನುಕರಣೆಯ ಮುಖಾಂತರ ಕಲಿತಾರೆ ಅಂದ್ರೆ ಇಮಿಟೇಷನ್ ಮಾಡೋದ್ರ ಮುಖಾಂತರ ಆ ಭಾಷೆಯನ್ನು ಕಲೀಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನೀವು ಅನುಕರಣೆಯ ಮೂಲಕ ಅಂತ ಹೇಳಿಬಿಟ್ಟು ಹೇಳ್ಬೋದು ಇನ್ನು ಮಕ್ಕ ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿನಿಧಿಸುವಂತ ತತ್ವ ಕಲಿಕೆಯ ಬಲಗೊಳ್ಳುವ ನಿಯಮ ಯಾವುದು ಅನುಕರಣ ನಿಯಮ ಅಭ್ಯಾಸ ನಿಯಮ ಅನುಕ್ರಮಣಿಕೆಯ ನಿಯಮ ಸಿದ್ಧತಾ ನಿಯಮ ಸೊ ಇದು ನಿಮಗೆಲ್ಲ ಗೊತ್ತಿದೆ ಥಾರ್ಂಡೈಕರ್ ರವರ ಒಂದು ಕಲಿಕಾ ಸಿದ್ಧಾಂತಗಳಲ್ಲಿ ಈ ಕೆಲವೊಂದು ನಿಯಮಗಳನ್ನು ಅಭ್ಯಾಸ ನಿಯಮ ಮತ್ತೆ ಸಿದ್ಧತಾ ನಿಯಮವನ್ನು ನೋಡ್ತೀವಿ ಅದರಲ್ಲಿ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಕಲಿಕೆ ಅಂತಕ್ಕಂಥದ್ದು ಬಲಗೊಳ್ಳುತ್ತೆ ಮತ್ತು ದೃಢೀಕರಣಗೊಳ್ಳುತ್ತೆ ಸೊ ಹಾಗಾಗಿ ಅಭ್ಯಾಸ ನಿಯಮ ಅಂತಕ್ಕಂಥದ್ದು ಕಲಿಕೆಯನ್ನ ಬಲಗೊಳಿಸಲು ಪ್ರತಿಪಾದಿಸಿದಂತಹ ಒಂದು ತತ್ವ ಅಂತ ಹೇಳ್ಬೋದು ಇನ್ನ ಒಂದು ಭಾಷೆಯನ್ನು ಕಲಿಯಬೇಕಾದ್ರೆ ಮೊದಲು ನಾವು ಏನು ಮಾಡಬೇಕು ಅಂತ ಭಾಷೆಯನ್ನು ಅಕ್ಷರಗಳನ್ನು ಗುರುತಿಸುವಂತಾಗಬೇಕು ಭಾಷೆಯ ವಾಕ್ ವ್ಯಾಕರಣವನ್ನ ಕಲಿತಿರಬೇಕು ಭಾಷೆಯನ್ನಾಡುವ ಜನರ ನಡುವೆ ಜೀವಿಸಬೇಕು ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕು ಮೊದಲು ಭಾಷೆಯನ್ನು ಕಲಿಬೇಕಾದ್ರೆ ಅಕ್ಷರಗಳನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗತ್ತದು ವ್ಯಾಕರಣವನ್ನ ನಂತರ ಕಲಿಯೋದು ಹಾಗಾಗಿ ಜನರ ನಡುವೆ ಜೀವಿಸ್ತಕ್ಕಂಥದ್ದು ಅದು ನಮಗೆ ಚಾನ್ಸ್ ಸಿಕ್ಕರೆ ಜೀವಿಸ್ತೀವಿ ಇಲ್ಲಾಂದ್ರ ಆದರೆ ನಾವು ಕಲಿಸಬೇಕು ಅಂತಕ್ಕಂಥ ತರಗತಿಯನ್ನ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಈ ಒಂದು ಆಯ್ಕೆ ಬರೋದಿಲ್ಲ ಇನ್ನು ಇನ್ನ ಗುರುತಿಸುವಂಥದ್ದು ಗುರುತಿಸುವಂತದ್ದು ಭಾಷೆಯ ಧ್ವನಿಗಳನ್ನ ಗುರುತಿಸುವಂತಾಗಬೇಕು ಇದು ಮೊದಲನೇ ಅಂತ ಅಂತ ನಾವು ಹೇಳ್ಬೋದು ಭಾಷೆಯನ್ನು ಕಲಿಬೇಕಾದ್ರೆ ಫಸ್ಟ್ ಆಗಿ ನಾವು ಒಂದು ವಾಯ್ಸ್ ಡಿಫ್ರೆನ್ಸನ್ನು ನಾವು ಕಂಡುಹಿಡೀಬೇಕಾಗತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಏನಾಗಿರುತ್ತೆ ಉತ್ತಮ ಮಾತುಗಾರಿಕೆ ಇದ್ರೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಆಯ್ಕೆಗಳನ್ನ ನೋಡೋಣ ಮೊದಲನೇ ಆಯ್ಕೆ ಧ್ವನಿ ಸಂಕೇತಗಳ ಮೂಲಕ ಪ್ರಕಟಗೊಂಡಿರಬೇಕು ಧ್ವನಿ ಅರ್ಥ ಭಾವನೆಗಳು ಶಬ್ದ ಭಾವನೆಗಳು ಸಮನ್ವಯಗೊಂಡಿರಬೇಕು ಶಬ್ದಗಳನ್ನು ಬಳಸುವ ಕೌಶಲ ಹೊಂದಿರಬೇಕು ಇಲ್ಲಿ ಉತ್ತಮ ಮಾತುಗಾರಿಕೆ ಅಂತ ಬಂದಾಗ ಭಾವನೆಗಳು ಕೂಡ ಇರಬೇಕಾಗತ್ತ ಅದ್ರ ಜೊತೆಗೆ ಧ್ವನಿ ಆ ಒಂದು ಅರ್ಥ ಹಾಗೂ ಭಾವನೆಗಳು ಇವೆಲ್ಲವೂ ಕೂಡ ಸಮನ್ವಯಗೊಂಡಿದ್ರೆ ಮಾತ್ರ ಅದನ್ನು ನಾವು ಉತ್ತಮ ಮಾತುಗಾರಿಕೆ ಅಂತ ಹೇಳ್ತೀವಿ ನಾನು ಆಗ್ಲೇ ಹೇಳ್ದಂಗೆ ಉತ್ತಮ ವಾಗ್ಮಿ ವಾಗ್ಮಿಗಳು ಏನ್ ಮಾತಾಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಗುರುರಾಜ್ ಕರ್ಜಿಗಿ ಗುರುಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಒಂದು ಭಾವನೆಗಳು ಮತ್ತೆ ಅರ್ಥ ಎಷ್ಟು ಚೆನ್ನಾಗಿರುತ್ತೆ ಹಾಗೇನೆ ಚಕ್ರವರ್ತಿ ಸೂಲಿಬೆಲೆ ಅವರು ಯಾವ ರೀತಿ ಮಾತಾಡ್ತಾರೆ ಮತ್ತು ನಮ್ಮ ಪ್ರಧಾನ ಮಂತ್ರಿಗಳು ಯಾವ ರೀತಿ ಮಾತಾಡ್ತಾರೆ ನೀವು ಗಮನಿಸ್ಬೋದು ಅಲ್ಲಿ ಅರ್ಥ ಮತ್ತು ಭಾವನೆಗಳನ್ನ ಸಮನ್ವಯ ಮಾಡಿರ್ತಾರೆ ಆ ಧ್ವನಿ ಹೇರಿಳಿತವನ್ನು ನಾವು ಗಮನಿಸಬಹುದು ಸೊ ಇದು ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಅಂತ ನಾವು ಹೇಳ್ಬೋದು ಇನ್ನು ಕ್ರಿಯಾತ್ಮಕ ವ್ಯಾಕರಣ ಏನು ಕ್ರಿಯಾತ್ಮಕ ವ್ಯಾಕರಣ ಎಂದರೇನು ಅಂತ ಇದೆ ವ್ಯಾಕರಣವನ್ನು ಪ್ರತ್ಯೇಕ ಅವಧಿಗಳಲ್ಲಿ ಕಲಿಸುವುದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ವ್ಯಾಕರಣವನ್ನು ಕಲಿಸುವುದು ಕೆಲವು ಅವಧಿಗಳನ್ನು ವ್ಯಾಕರಣಕ್ಕೆ ಮೀಸಲಿಟ್ಟು ಕಲಿಸುವುದು ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಲನಗೊಳಿಸಿ ಕಲಿಸುವುದು ಅಂತ ಇದೆ ಸೊ ಇಲ್ಲಿ ನೀವು ವ್ಯಾಕರಣ ಅಂದ ತಕ್ಷಣನೆ ನನಗೊಂದು ನೆನಪು ಬರುತ್ತೆ ನಾನು ಹಳೆ ಒಂದು ಸ್ಕೂಲ್ ಒಬ್ರು ಟೀಚರ್ ಬಂದಿದ್ರು ಹೊಸಬರು ನಾನಲ್ಲಿ ಹೆಡ್ ಮಾಸ್ಟರ್ ಇದ್ದೆ ಅಂತ ಸಂದರ್ಭದಲ್ಲಿ ಅವರು ಗ್ರಾಮರ್ ಮಾಡಿಲ್ಲಲ್ಲ ಟೀಚರ್ ಅಂತ ಕೇಳಿದ್ರೆ ಏನ್ ಹೇಳಿದ್ರು ಅಂದ್ರೆ ಸರ್ ನನಗೆ ಸಪ್ರೇಟ್ ಸಿಕ್ಕಿಲ್ಲ ಸಿಕ್ಕಿಲ್ರಿ ಸರ್ ಎಲ್ಲ ನಮ್ಗೆ ಯಾರು ಕೊಡ್ಲೇ ಇಲ್ಲ ನಾವು ಗ್ರಾಮರ್ ಮಾಡ್ಲಿಕ್ಕೆ ಅಂತ ಹಾಗಾಗಿ ಎಷ್ಟು ಒಂದು ಭಾಷಾ ಶಿಕ್ಷಕರ ಒಂದು ನ್ಯೂನ್ಯತೆ ಅಂತ ಹೇಳಬಹುದು ನೋಡ್ರಿ ಅಂದ್ರೆ ಅವ್ರಿಗೆ ಎಕ್ಸಾಂಪಲ್ ಹೇಳಿದೆ ಅಷ್ಟೇ ಅದಕ್ಕಾಗಿ ನೀವು ಸಪರೇಟ್ ಅವಧಿಯನ್ನು ಕಲಿಸ್ಬೇಕು ಅಂತ ಇಲ್ಲ ಅದನ್ನು ಏನು ಮಾಡಬೇಕಪ್ಪ ಅಂದ್ರೆ ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನ ಸಮ್ಮಿಲನಗೊಳಿಸಬೇಕಾಗತ್ತೆ ಇವಾಗ ನಾವು ಪಾಠ ಮಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ಯಾವುದೋ ಒಂದು ಕ್ಲಿಷ್ಟಕರ ಪದ ಬಂತು ನಾನು ಆಗ್ಲೇ ಹೇಳಿದೆ ಒಂದು ಹ್ಮ್ ನಿಮ್ಗೆ ಯಾವ್ದಾದ್ರು ಒಂದು ಪದ ಬರುತ್ತೆ ಅನ್ಕೊಳ್ಳಿ ಸೊ ಅಂತ ಸಂದರ್ಭದಲ್ಲಿ ನೀವು ಆ ಪದಕ್ಕೆ ಸಂಬಂಧಪಟ್ಟಂತೆ ಸ್ವಂತ ವಾಕ್ಯ ರಚಿಸಿ ಅಂತಕ್ಕಂಥದ್ದು ವಿರುದ್ಧಾರ್ಥಕ ಪದ ಹೇಳಿ ಅಂತಕ್ಕಂಥದ್ದು ಸೊ ಈ ತರ ಚಟುವಟಿಕೆಗಳನ್ನ ಮಾಡಿದಾಗ ಅಲ್ಲಿನೇ ಅದು ಬ ಪಾಠದೊಂದಿಗೆ ವ್ಯಾಕರಣವನ್ನು ಕೂಡ ಕಲ್ತಂಗಾಗತ್ತೆ ಹಾಗಾಗಿ ಅವಧಿಯನ್ನ ಕೆಲವು ಅವಧಿಗಳನ್ನ ಮೀಸಲಿಡಬೇಕು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕಲಿಸಬೇಕು ಅದೆಲ್ಲ ಸರಿಯಾದ ಉತ್ತರ ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನ ಸಮ್ಮಿಳಿತಗೊಳಿಸಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಇನ್ನೊಂದು ಪದ ಇದೆ ಸೊ ಇಲ್ಲಿ ನೋಡಿ ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರೊಡನೆ ಯುದ್ಧ ಮಾಡಿ ಸರ್ವನಾಶ ಹೊಂದಿದರು ಗೆರೆ ಎಳೆದ ಪದದ ಅರ್ಥ ಕೊಡುವಂತ ನುಡಿಗಟ್ಟು ಸರ್ವನಾಶ ಅಂತಕ್ಕಂಥದ್ದಕ್ಕೆ ಅರ್ಥ ಕೊಡಬೇಕು ಏನು ಅಂತ ಮೂಗಿನ ತುದಿಗೆ ಸುಣ್ಣ ಹಚ್ಚು ಶಸ್ತ್ರ ನೆಲಕ್ಕೆ ಹಾಕು ಏಳು ಹನ್ನೊಂದಾಗು ನೆಲ ಸಮ ಅಂತ ಸೊ ಕೀ ಆನ್ಸರ್ ಅಲ್ಲಿ ನಿಮ್ಗೆ ಗೊತ್ತಿರಲಿ ಏಳು ಹನ್ನೊಂದು ಆಗು ಅಂತ ಕೊಟ್ಟಿದ್ದಾರೆ ಆದರೆ ಸರ್ವನಾಶ ಅಂದರೆ ಏಳು ಹನ್ನೊಂದಾಗೂ ಹೇಗೆ ಬರುತ್ತೆ ಅಥವಾ ನೆಲಸಮ ಮಾಡು ಸರಿನಾ ಅಂತ ನನಗೆ ನೀವು ನನಗೆ ತಿಳಿಸಬೇಕಾಗಿರುತ್ತೆ ನನಗೂ ಸ್ವಲ್ಪ ಇದು ಗೊಂದಲ ಇದೆ ಸೊ ಸರ್ವನಾಶ ಅಂತಕ್ಕಂಥದ್ದ ಒಂದು ಪದದ ಅರ್ಥ ಕೊಡುವಂಥ ನುಡಿಗಟ್ಟು ಯಾವುದು ಅಂತ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ನನಗೆ ನೀವು ತಿಳಿಸಿ ಅಂತ ನಿಮಗೆ ಕೊಡ ಬಿಟ್ಕೊಟ್ಟಿದ್ದೀನಿ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಏನು ಅಂತ ಭಾಷಾ ಬೋಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಏನಕ್ಕೋಸ್ಕರ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಬೆಳೆಸುವುದು ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಬೆಳೆಸುವುದು ಇನ್ನ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸುವುದು ಆಲಿಸುವ ಮಾತನಾಡುವ ಸಾಮರ್ಥ್ಯವನ್ನ ಬೆಳೆಸುವುದು ಸೊ ಇದು ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮೌಖಿಕ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಬೆಳೆಸ್ತಕ್ಕಂಥದ್ದೇ ಅದರ ಒಂದು ಪ್ರಧಾನವಾದ ಉದ್ದೇಶ ಹಾಗಾಗಿ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ಒಂದನೇ ತರಗತಿಯ ಅಂತ್ಯದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದ ಒಟ್ಟು ಪದಗಳು ಎಷ್ಟು ಅಂತ ಕೇಳಿದರೆ ಸೊ ಇದಕ್ಕೆ ನಿಮಗೆ ಗೊತ್ತಿರಲಿ ನೇರವಾಗಿ ಹೇಳ್ತೇನೆ ಸುಮಾರು ಒಂದೂವರೆ ಸಾವಿರ ಇದು ಪ್ರಾಥಮಿಕ ಹಂತದಲ್ಲಿ ಒಂದನೇ ತರಗತಿಯ ಮಗು ಅರ್ಥೈಸಿಕೊಳ್ಳಬೇಕಾದಂತಹ ಒಟ್ಟು ಪದಗಳ ಸಂಖ್ಯೆ ಅದರ ಒಂದು ಆಧಾರದ ಮೇಲೇನೆ ಪಠ್ಯಪುಸ್ತಕಗಳು ರಚನೆಯಾಗಿರುತ್ತೆ ಭಾಷಾ ಪ್ರಯೋಗ ಶಾಲೆ ಎಂದು ಇದನ್ನು ಕರೆಯುತ್ತೇವೆ ಸೊ ಏನನ್ನ ಭಾಷಾ ಪ್ರಯೋಗ ಶಾಲೆ ಅಂತ ಕರಿತೀವಿ ಭಾಷೆಯನ್ನು ಪ್ರಯೋಗಕ್ಕೆ ಒಳಪಡುವ ಕೊಠಡಿ ಒಳಪಡಿಸುವ ಕೊಠಡಿ ಇನ್ನು ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದ ಕೊಠಡಿ ವಿದ್ಯಾರ್ಥಿ ಒಳಗೊಂಡ ಭಾಷಾ ಕೊಠಡಿ ಕಂಪ್ಯೂಟರ್ ಟಿವಿ ರೇಡಿಯೋ ಹೊಂದಿದ ತರಗತಿ ಕೊಠಡಿ ಸೊ ಇದು ಭಾಷೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ಕೆಲವೊಂದು ವಿದ್ಯುನ್ಮಾನ ಬೋಧನೋಪಕರಣಗಳನ್ನು ಒಳಗೊಂಡಂತ ಒಂದು ಕೊಠಡಿ ಅಂತ ನಾವು ಭಾಷೆನಲ್ಲಿ ನಾವು ಇನ್ನಷ್ಟು ಹೆಚ್ಚಿಗೆ ಕಲೀಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಇನ್ನು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಏನು ಯಾಕೆ ಕಂಟಿನ್ಯೂ ವ್ಯಾಲ್ಯೂಯೇಷನ್ ಅನ್ನು ಮಾಡಬೇಕು ಅಂತಕ್ಕಂಥದ್ದು ವ್ಯಾಪಕ ಮೌಲ್ಯಮಾಪನ ಯಾಕೆ ಮಾಡಬೇಕು ಮಕ್ಕಳ ಫಲಿತಾಂಶವನ್ನು ನಿರ್ಧರಿಸುವುದು ಮಕ್ಕಳ ಪಠ್ಯ ಸಾಧನೆಯನ್ನು ಗುರುತಿಸುವುದು ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು ಮಕ್ಕಳನ್ನು ಕಲಿಕೆಯನ್ನು ಮಕ್ಕಳ ಕಲಿಕೆಯನ್ನು ಶ್ರೇಣೀಕರಿಸುವುದು ಕೇವಲ ಗ್ರೇಡ್ ಕೊಡೋದಕ್ಕಲ್ಲ ಗುರ್ತಿಸೋದಕ್ಕೂ ಅಲ್ಲ ಹಾಗಾಗಿ ನಿರ್ಧರಿಸೋದಕ್ಕೂ ಅಲ್ಲ ಫಲಿತಾಂಶವನ್ನ ನಿರ್ಧರಿಸೋದು ಅಲ್ಲ ಮಕ್ಕಳನ್ನ ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳೋದಕ್ಕೋಸ್ಕರನೇ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಇದೆ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಿ ಬಹಳ ಈಸಿಯಾದ ಪ್ರಶ್ನೆ ಇದೆ ಇಲ್ಲಿ ತಲೆದೂಗು ಈ ನುಡಿಗಟ್ಟಿನ ಅರ್ಥವೇನು ಅಂತ ಕೇಳಿದರೆ ಸೊ ಇದು ಏನಿಲ್ಲ ಸಿಂಪಲ್ ಮೆಚ್ಚುಗೆಯನ್ನು ಸೂಚಿಸೋದು ಅವ್ರು ಹೇಳಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಹೇಳೋ ಒಂದು ಉತ್ತರ ಚೆನ್ನಾಗಿದೆ ಅಂತ ನಾವು ಹೇಳಬೇಕಾದ್ರೆ ನಾವು ತಲೆದೂಗಿ ನಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸ್ತೀವಿ ಹಾಗೆಯೇ ಮುಂದಿನ ಪ್ರಶ್ನೆ ನೋಡೋಣ ಮೂರನೇ ತರಗತಿಯ ವಿದ್ಯಾರ್ಥಿಯೊಬ್ಬ ನಾಲ್ಕನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆ ಯಾಗದಿದ್ದಲ್ಲಿ ಕೊರತೆಯನ್ನು ತುಂಬಲು ಮಾಡಬಹುದಾದ ಚಟುವಟಿಕೆ ಯಾವುದು ಸೊ ಅವನಿಗೆ ಒಂದು ಸರಿಯಾದಂತಹ ಒಂದು ಕಲಿಕೆ ಆಗಿಲ್ಲ ಆದರೂ ಕೂಡ ನಾಲ್ಕನೇ ತರಗತಿಗೆ ಬಂದಿದ್ದಾನೆ ಎಂದಾಗ ನಾವು ಅವನಿಗೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಪರಿಹಾರ ಬೋಧನೆಯನ್ನು ಮಾಡುವುದು ಮರು ಬೋಧನೆಯನ್ನು ಮಾಡುವುದು ಕಂಠಪಾಠ ಮಾಡಿಸುವುದು ಹಿಂದಿನ ತರಗತಿಗೆ ಕಳಿಸುವುದು ಯಾವುದೇ ಕಾರಣಕ್ಕೂ ಹಿಂದಿನ ತರಗತಿಗೆ ಕಳಿಸಬಾರದು ಇನ್ನು ಕಂಠಪಾಠ ಮಾಡಿಸುವಂತದ್ದು ತಪ್ಪು ಮರುಬೋಧನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಬದಲಾಗಿ ಪರಿಹಾರ ಬೋಧನೆಯನ್ನ ಮಾಡುವುದು ಸರಿಯಾದ ಉತ್ತರ ಇನ್ನು ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನಾ ಉಪಕರಣಗಳು ಯಾವುದು ಅಂತ ಕೇಳಿದರೆ ಭಾಷಾ ಬೋಧನೆ ಅಥವಾ ಇನ್ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ನಿಮಗೆ ಗೊತ್ತಿರಲಿ ದೃಕ್ ಮತ್ತು ಶ್ರವಣ ಎರಡೂ ಸೇರಿ ದೃಕ್ ಶ್ರವಣ ಉಪಕರಣಗಳು ಬೇಕು ನೋಡೋದ್ರಿಂದ ಮತ್ತೆ ಕೇಳೋದ್ರಿಂದ ಶಬ್ದ ಮತ್ತು ಚಿತ್ರ ಇವೆರಡರ ಮುಖಾಂತರ ಕೂಡ ಹೆಚ್ಚಿಗೆ ಕಲಿಕೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಮಕ್ಕಳ ಸಿನಿಮಾ ತೋರಿಸ್ತಕ್ಕಂಥದ್ದು ಅಥವಾ ಒಂದು ನಾಟಕ ಅಭಿನಯ ಮಾಡ್ತಕ್ಕಂಥದ್ದು ಸೊ ಇದರಿಂದ ಏನಾಗುತ್ತೆ ದೃಕ್ ಶ್ರಣೋಪಕರಣಗಳ ಒಂದು ಬಳಕೆಯಿಂದ ಭಾಷಾ ಬೋಧನೆ ಉತ್ತಮವಾದಂತಹ ಒಂದು ಕಲಿಕೆ ಆಗತ್ತೆ ಇನ್ನು ಯಶಸ್ವಿ ತರಗತಿಯ ಪ್ರಕ್ರಿಯೆಯನ್ನು ಸೂಚಿಸುವಂತ ಚಟುವಟಿಕೆಗಳ ಕ್ರಮಬದ್ಧ ಜೋಡಣೆ ಅಂತ ಕೇಳಿದ್ದಾರೆ ಸೊ ನಾವಿಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಯಶಸ್ವಿ ತರಗತಿಯ ಸೂಕ್ತವಾದ ಚಟುವಟಿಕೆಗಳು ಇದಾವೆ ಅಂತೇಳಿ ಕಲಿಕಾ ಪೂರಕ ಹಂತ ಕಲಿಕಾಂಶ ಹಂತ ಅಭ್ಯಾಸ ಹಂತ ಬಳಕೆಯ ಹಂತ ಪೂರ್ವಸಿದ್ಧತಾ ಹಂತ ಮೌಲ್ಯಮಾಪನ ಹಂತ ಸೊ ನೋಡೋಣ ಒಂದೊಂದೇ ಒಂದೊಂದೇ ಮಾಡ್ತಾ ಹೋಗೋಣ ಮೊದಲು ಏನು ಮಾಡಬೇಕಾಗುತ್ತೆ ಕಲಿಕಾ ಪೂರಕ ಹಂತ ಇರುತ್ತೆ ಆಮೇಲೆ ಪೂರ್ವ ಸಿದ್ಧತಾ ಹಂತ ಇರುತ್ತೆ ಮೂರನೇದು ಕಲಿಕಾಂಶ ಹಂತ ಇರುತ್ತೆ ನಾಲ್ಕನೇದು ಅಭ್ಯಾಸ ಹಂತ ಇರುತ್ತೆ ನಾಡ ನೋಡಿ ಬರ್ತಾ ಇದ್ದೀನಿ ನಾನು ಅದಾದ್ಮೇಲೆ ಬಳಕೆಯ ಹಂತಕ್ಕೆ ಬರ್ತೀವಿ ನೆಕ್ಸ್ಟ್ ಮೌಲ್ಯಮಾಪನ ಮಾಡ್ತೀವಿ ಸೊ ಇ ಎ ಬಿ ಇ ಎ ಬಿ ನೋಡಿ ಇಲ್ಲಿದೆ ಆಪ್ಷನ್ ಅಂದರೆ ಆಪ್ಷನ್ ಟೂನಲ್ಲಿದೆ ನಲ್ಲಿ ಇದೆ ನಿಮಗೆ ಜಾಸ್ತಿ ಕನ್ಫ್ಯೂಸ್ ಮಾಡೋದಿಲ್ಲ ಮೊದಲು ಪೂರ್ವ ಸಿದ್ಧತಾ ಹಂತದಲ್ಲಿ ನಾವು ಒಂದು ಒಂದು ಚಟುವಟಿಕೆಯನ್ನು ಮಾಡಿಸೋದು ಅಥವಾ ಸ್ಟೋರಿ ಹೇಳೋದು ಹಾಡು ಹೇಳ್ಕೊಡೋದು ಏನೋ ಒಂದು ಮಾಡ್ತೀವಿ ನೆಕ್ಸ್ಟ್ ಕಲಿಕೆಗೆ ಸಂಬಂಧಪಟ್ಟಂತೆ ಪೂರಕವಾದ ಹಂತವನ್ನು ನಾವು ಮಾಡ್ತೀವಿ ಹಾಗೆ ಕಲಿಕಾಂಶವನ್ನ ತಿಳಿಸ್ತಾ ಹೋಗ್ತೀವಿ ಹಾಗೆ ಅಭ್ಯಾಸವನ್ನ ಮಾಡಿಸ್ತೀವಿ ಆ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಅದನ್ನ ಬಳಕೆಗೆ ಕೂಡ ತರ್ತೀವಿ ನಂತರ ಅದು ಹೇಗೆ ಕಲ್ತಿದರೆ ಇಲ್ಲೋ ಅನ್ನೋದನ್ನ ಮೌಲ್ಯಮಾಪನವನ್ನ ಮಾಡ್ತೀವಿ ಇದಿಷ್ಟು ನಿಮಗೆ ಗೊತ್ತಿರಲಿ ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಬೇಕಾಗಿರುವಂತಹ ಚಟುವಟಿಕೆಗಳ ಒಂದು ಕ್ರಮಬದ್ಧ ಜೋಡಣೆ ಇದರಲ್ಲಿ ಯಾವ್ದು ಹಿಂದೆ ಮುಂದೆ ಆದ್ರೂ ಅಷ್ಟು ಸಮಂಜಸವಾದ ಕಲಿಕೆಗಳು ಆಗೋದಿಲ್ಲ ಅದನ್ನು ನೀವು ನೆನಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೊ ಇಲ್ಲಿ ನಾನು ಮತ್ತೊಂದು ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರ್ತಕ್ಕಂಥ ಪ್ರಶ್ನೆಗಳಿದಾವೆ ಇಲ್ಲಿ ಪ್ರಶ್ನೆ ಈ ತರ ಇದೆ ಮಕ್ಕಳ ಭಾಷಾ ಕಲಿಕೆಯ ಆರಂಭದಲ್ಲಿ ಈ ಅಂಶವನ್ನು ಹೆಚ್ಚು ಪರಿಗಣಿಸುವ ಅಗತ್ಯವಿಲ್ಲ ಯಾವುದನ್ನು ನಾವು ಜಾಸ್ತಿ ಒತ್ತು ಕೊಡುವುದಿಲ್ಲ ಅಂತಕ್ಕಂಥದ್ದು ಸಹಜ ಸಂವಹನಕ್ಕೆ ಅವಕಾಶ ಕಲ್ಪಿಸುವುದು ಮಕ್ಕಳ ಭಾಷಾ ಶುದ್ಧತೆಗೆ ಒತ್ತು ನೀಡುವುದು ಮಾತನಾಡಲು ಮುಕ್ತ ಅವಕಾಶವನ್ನು ಒದಗಿಸುವುದು ಸಮವಯಸ್ಕರೊಡನೆ ಸಹಜ ಮಾತುಗಾರಿಕೆಗೆ ಅವಕಾಶ ನಾವು ಇದಕ್ಕೆ ಕಾನ್ಸಂಟ್ರೇಷನ್ ಯಾವ್ದಕ್ ಮಾಡಲ್ಲ ನೋಡಿ ಸಹಜ ಸಂವಹನ ಕಾಮನ್ ಆಗಿ ಮಾತಾಡತಕ್ಕಂಥದ್ದು ಮುಕ್ತ ಅವಕಾಶವನ್ನ ಅವರ ಅಭಿವ್ಯಕ್ತಿಯನ್ನು ಬಾಡಿಸ್ತಕ್ಕಂಥದ್ದು ಹಾಗೆ ಸಮವಯಸ್ಕರೊಡನೆ ಸಹಜ ಮಾತುಕತೆಗೆ ಅವಕಾಶ ಇದೆಲ್ಲವನ್ನು ಕೊಡ್ತೀವಿ ಆದ್ರೆ ಭಾಷಾ ಶುದ್ಧತೆಗೆ ಒತ್ತು ನೀಡ್ತಕ್ಕಂಥದ್ದು ಅಲ್ಲ ಅಂದ್ರೆ ಮಗು ತೊದಲು ಮಾತಾಡ್ತಾ ಇರುತ್ತೆ ಶುದ್ಧವಾಗಿ ಮಾತನಾಡೋದಿಲ್ಲ ಈಗ ಆರು ತಿಹುದು ಏಳು ತಿಹುದು ನೋಡು ನಮ್ಮ ಭಾವುಟ ಬಾನಿನಗಲ ಅಂತ ಇದು ಒಂದು ಪದ್ಯ ಇದೆ ಸೊ ಎರಡನೇ ತರಗತಿಯ ವಿದ್ಯಾರ್ಥಿ ಅದನ್ನು ಹೇಳುವಾಗ ನಾನು ಫಸ್ಟ್ ಗೆ ಕೇಳಿದೆ ಅದನ್ನ ಆಕ್ಚುಲಿ ಅವ್ನು ಹೇಗೆ ಹೇಳ್ದಂದ್ರೆ ಆರು ತೆಗೆದು ಏಳು ತೆಗೆದು ನೋಡು ನಮ್ಮ ಬಾವುಟ ಈಗ ಹೇಳ್ತಾ ಇದೆ ನಮ್ಮ ಹುಡುಗ ಆದ್ರೆ ನಮಗೆ ಎಷ್ಟು ನಗು ಬಂತು ಆದ್ರೆ ಆ ಭಾಷಾ ಶುದ್ಧತೆ ಇರಬೇಕು ಅಂತ ಹೇಳಿ ನಾವು ಅದಕ್ಕೆ ಹೇಳಂಗಿಲ್ಲ ಯಾಕಂದ್ರೆ ನಾವು ಕಲಿಸಿದ ನಂತರನೂ ಅದೇ ತರ ಇದ್ರೆ ನಮ್ ತಪ್ಪಾಗತ್ತದು ಆದರೆ ಮೊದಲೇ ವಿದ್ಯಾರ್ಥಿ ಆ ರೀತಿ ಉಚ್ಚಾರಣೆ ಮಾಡ್ತಾನೆ ಅಂತ ಹೇಳಿದಾಗ ಅದನ್ನ ಏನ್ ಮಾಡಬೇಕು ನಾವು ಅದನ್ನ ಪರಿಗಣಿಸುವ ಅಗತ್ಯ ಇಲ್ಲ ಅದನ್ನ ನೀವು ನೆನಪಿಟ್ಕೋಬೇಕು ಹಾಗಾಗಿನೇ ಯಾರೋ ಒಬ್ಬ ಮಕ್ಕಳು ತಪ್ಪು ಹೇಳಿರ್ತಕ್ಕಂಥದನ್ನು ವಿಡಿಯೋ ಮಾಡಿ ಹಾಕಿ ತುಂಬಾ ಶಿಕ್ಷೆ ಗುರಿಯಾಗಿರೋದನ್ನು ಕೂಡ ನಾವು ಗಮನಿಸಬಹುದು ಈ ಸಂದರ್ಭದಲ್ಲಿ ಅದೆಲ್ಲ ಮೀಡಿಯಾದಲ್ಲಿ ತುಂಬಾ ಓಡಾಡ್ತಾ ಇತ್ತು ಸಾಕಷ್ಟು ಎಲ್ಲ ತೊಂದರೆ ಆಯ್ತು ಶಿಕ್ಷಕರಿಗೆ ಸಾಕಷ್ಟು ಮುಜುಗರ ಆಯಿತು ಕೊನೆಗೆ ಅವನ್ನ ಜೈಲಿಗೂ ಕೂಡ ಹಾಕುವಂತ ಪರಿಸ್ಥಿತಿ ಬಂದು ಕೂತ್ಕೊಳ್ತು ಅಂತಕ್ಕಂಥದ್ದು ಸೊ ಶಿಕ್ಷಕರಾಗಿ ನಾವು ಅದನ್ನ ಪರಿಗಣಿಸಬಾರದು ಅನ್ನೋದು ಎಜುಕೇಶನಲ್ ಸೈಕಾಲಜಿ ಜೊತೆ ಹಾಗೆ ಬೋಧನೆಯ ಒಂದು ಕೌಶಲ ಅಂತ ಕೂಡ ಹೇಳಬಹುದು ಮುಂದಿನ ಪ್ರಶ್ನೆಗೆ ಬರ್ತೀನಿ ಅರ್ಥಬದ್ಧ ಆಲಿಸುವಿಕೆಯಲ್ಲಿ ಈ ಅಂಶ ಹೆಚ್ಚು ಸಹಾಯಕ ಅರ್ಥಬದ್ಧವಾಗಿ ಆಲಿಸ್ತಕ್ಕಂಥದ್ರಲ್ಲಿ ಯಾವುದು ಹೆಚ್ಚು ಸಹಾಯಕ ಕಿವಿಗೊಟ್ಟು ಸಂತಸದಿಂದ ಆಲಿಸುವುದು ಕೇಳುವ ಎಲ್ಲಾ ಅಂಶಗಳನ್ನ ಟಿಪ್ಪಣಿಸುವುದು ಹೇಳುವವರ ಆಂಗಿಕ ಭಾವಗಳನ್ನ ನೋಡುತ್ತಾ ಆಲಿಸುವುದು ಪದ ಮತ್ತು ವಾಕ್ಯಗಳನ್ನ ಬಿಡಿ ಬಿಡಿಯಾಗಿ ಆಲಿಸಿ ಗ್ರಹಿಸುವುದು ಅಂತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬೇಕು ಸರಿ ನನಗೆ ನನ್ನ ಮೆಮೊರಿ ನೆನಪಾಗ್ತದೆ ಹೇಗೆ ಅಂತಂದ್ರೆ ಅರ್ಥಬದ್ಧ ಆಲಿಸುವಿಕೆಯಲ್ಲಿ ಈ ಅಂಶ ಹೆಚ್ಚು ಸಹಾಯಕ ಅರ್ಥಬದ್ಧವಾಗಿ ನಾವು ಆಲಿಸ್ತೀವಿ ಅಂದಾಗ ನಮಗೆ ಬಹಳ ಮುಖ್ಯವಾಗಿ ಬೇಳ್ತಕ್ಕಂಥದ್ದು ಏಳುವವರ ಆಂಗಿಕ ಭಾವಗಳನ್ನು ನೋಡುತ್ತಾ ಆಲಿಸ್ತಕ್ಕಂಥದ್ದು ಸೊ ಇದರಿಂದ ಏನಾಗ್ತದೆ ಒಂದು ಅರ್ಥಬದ್ಧವಾಗಿ ನಾವು ಕಲಿತಕ್ಕಂಥ ಅಂಶ ನಮಗೆ ಹೆಚ್ಚು ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ನಮಗೆ ಡಿ ವಿ ಆರ್ ಅಂತ ಒಬ್ಬರು ಸರ್ ಇದ್ರು ಜೂನಿಯರ್ ಕಾಲೇಜ್ ಹಿರಿಯೂರಲ್ಲಿ ಓದುವಾಗ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು ಯಾವುದೇ ಪ್ರೈವೇಟ್ ಸ್ಕೂಲಲ್ಲಿ ಓದಿಲ್ಲ ಸೊ ನಮ್ಗೆ ಎಷ್ಟು ಚೆನ್ನಾಗಿ ಪಾಠ ಮಾಡೋರು ಅಂದರೆ ಅವರು ನೋಡಲಿಕ್ಕೆ ಲೀನ್ ಇದ್ದರು ಅಂತ ತುಂಬ ಸಣ್ಣ ಇದ್ರು ಆದರೆ ಹೆಂಗ್ ಪಾಠ ಕೂತು ಯಾವತ್ತೂ ಪಾಠ ಮಾಡ್ತಿರಲಿಲ್ಲ ಧ್ವನಿ ಬರೋದಿಲ್ಲ ನನಗೆ ಅಂತ ಹೇಳ್ತಿದ್ರು ಅವರು ಪಾಠ ಮಾಡಿದರೆ ಎಲ್ಲ ಸೆಕ್ಷನ್ಗೂ ಕೇಳಿಸ್ತಿತ್ತು ಅಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಅವರ ಒಂದು ಭಾವಗಳು ಎಷ್ಟು ಚೆನ್ನಾಗಿ ನಮಗೆ ಮನದಟ್ಟಾಗ್ತಾ ಇದ್ವು ಅಂದರೆ ಎಷ್ಟೋ ಸರಿ ನಾವು ಎಲ್ಲೋ ಕಳೆದೇ ಹೋಗಿದ್ದೀವೇನೋ ಅನ್ನೋ ಥರ ನಾವು ಯಾವುದೋ ಒಂದು ಪ್ರಪಂಚಕ್ಕೆ ಹೋಗಿದ್ದೀವಿ ಅಲ್ಲೆಲ್ಲೋ ಏನೋ ನಡೀತಾ ಇದೆ ನಾವು ಈಗ ಅಲ್ಲಿಂದ ಕ್ಲಾಸ್ ಬಿಟ್ಟ ಮೇಲೆ ವಾಪಸ್ ನಮ್ಮ ಊರಿಗೆ ಬರ್ತಿದ್ವಿ ಅದು ನಮ್ಮ ತರಗತಿ ಕೋಣೆಗೆ ಬರ್ತಾ ಇದ್ವಿ ಸೊ ಹಾಗೆ ಹೇಳುವವರ ಆಂಗಿಕ ಭಾವಗಳನ್ನು ನೋಡುತ್ತಾ ಆಲಿಸ್ತಕ್ಕಂಥದ್ದು ಇಲ್ಲಿ ಪ್ರಧಾನವಾಗಿ ಬರುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಭಾಷಾ ಶಿಕ್ಷಣದಲ್ಲಿ ವ್ಯಾಕರಣ ಬೋಧಿಸಲು ಸೂಕ್ತವಾದ ಕ್ರಮ ಯಾವುದು ವ್ಯಾಕರಣಾಂಶಗಳ ಸಾಂದರ್ಭಿಕ ಪರಿಚಯ ಮತ್ತು ಅನ್ವಯ ಶಾಸ್ತ್ರೀಯ ಕ್ರಮದೊಂದಿಗೆ ಪ್ರತ್ಯೇಕವಾಗಿ ಕಲಿಸುವುದು ವ್ಯಾಕರಣವನ್ನು ಕಲಿಸುವ ಅಗತ್ಯ ಇರುವುದಿಲ್ಲ ಪರಿಹಾರ ಬೋಧನೆಗೆ ತರಗತಿಗಳಲ್ಲಿ ಪರಿಚಯಿಸುವುದು ಇಲ್ಲಿ ವ್ಯಾಕರಣವನ್ನು ಪರಿಹಾರ ಬೋಧನೆಯಲ್ಲಿ ಅಷ್ಟೇ ಮಾಡೋಂಗಿಲ್ಲ ಅದು ಅಗತ್ಯ ಇಲ್ಲ ಅಂತಲೂ ಅಂದ್ಕೊಳ್ಳೋಂಗಿಲ್ಲ ನಿಮಗೆ ಗೊತ್ತಿರಲಿ ಹಾಗೆ ಶಾಸ್ತ್ರೀಯ ಕ್ರಮದೊಂದಿಗೆ ಅಂದರೆ ಶಾಸ್ತ್ರೀಯ ಕ್ರಮದೊಂದಿಗೇನೂ ಅಲ್ಲ ಪ್ರತ್ಯೇಕವಾಗಿ ಕಲಿಸಬೇಕು ಅನ್ನೋ ಒಂದು ಇದು ನಮಗಿಲ್ಲ ಬದಲಿಗೆ ವ್ಯಾಕರಣಾಂಶಗಳ ಸಾಂದರ್ಭಿಕ ಪರಿಚಯವನ್ನು ಮತ್ತು ಅನ್ವಯವನ್ನು ಮಾಡಿಕೊಳ್ತಕ್ಕಂಥದ್ದು ಉತ್ತಮವಾದಂಥ ಒಂದು ಆಯ್ಕೆ ಇನ್ನು ಗದ್ಯ ಬೋಧನೆಯ ಮುಖ್ಯ ಉದ್ದೇಶ ಏನು ಅಂದರೆ ಪಾಠವನ್ನು ಮಾಡೋದು ಪಾಠ ಮತ್ತು ಪದ್ಯದಲ್ಲಿ ಗದ್ಯ ಪಾಠ ಮಾಡಬೇಕಾದ್ರೆ ಅದರ ಮುಖ್ಯ ಉದ್ದೇಶ ಏನು ವಿಷಯ ಸಂಗ್ರಹಣೆ ಹಾಗೂ ಕಲಿಕೆಗೆ ಸಹಾಯಕ ಓದು ಬರಹ ಗ್ರಹಿಕೆ ಮತ್ತು ಸ್ವತಂತ್ರ ಆಲೋಚನೆ ಗಾಯನ ಕಲಿಕೆಯಲ್ಲಿ ತರಬೇತಿಗೊಳಿಸುವುದು ರಸಾನುಭವಗಳನ್ನು ಉತ್ತೇಜಿಸುವುದು ಸೊ ಇಲ್ಲಿ ರಸಾನುಭವಗಳನ್ನು ಉತ್ತೇಜಿಸ್ತಕ್ಕಂಥದ್ದು ನಾಟಕದಲ್ಲಿ ಹಾಗಾಗಿ ಇಲ್ಲಿ ಬರಂಗಿಲ್ಲ ಅದು ಗಾಯನಕ್ಕೆ ಇದು ಸಂಬಂಧನೇ ಇಲ್ಲ ಆದರೆ ಓದು ಬರಹ ಗ್ರಹಿಕೆ ಸ್ವಾತಂತ್ರ್ಯ ಏನಿದೆ ಇದಕ್ಕೆ ಅದು ನೇರವಾಗಿ ಸಂಬಂಧ ಬರುತ್ತೆ ಇನ್ನು ಆಯ್ಕೆ ಒಂದಕ್ಕಿಂತ ಆಯ್ಕೆ ಎರಡು ಸಮಂಜಸವಾದದ್ದು ಮುಖ್ಯವಾದ ಉದ್ದೇಶ ಓದು ಬರಹ ಗ್ರಹಿಕೆ ಹಾಗೂ ಸ್ವತಂತ್ರ ಆಲೋಚನೆ ಮಾಡ್ತಕ್ಕಂಥದ್ದು ಗದ್ಯ ಬೋಧನೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದು ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಸೊ ಸಾಮರ್ಥ್ಯಗಳನ್ನು ಕೊಟ್ಟಿರ್ತಾರೆ ಪಾಠದ ಮುಂಚೆ ಅದರಲ್ಲಿ ನಾವು ಅವನೇ ಗಮನಿಸ್ಬೋದು ಮುಂದಿನ ಪ್ರಶ್ನೆ ಮಾತನಾಡುವ ಕೌಶಲವನ್ನು ಬೆಳೆಸಲು ಹೆಚ್ಚು ಸಹಾಯಕವಾಗುವಂತಹ ಚಟುವಟಿಕೆ ಯಾವುದು ಸೊ ಮಾತನಾಡ್ತಕ್ಕಂತಹ ಒಂದು ಕೌಶಲವನ್ನ ಬೆಳೆಸಲಿಕ್ಕೆ ಸಹಾಯಕವಾಗುವ ಚಟುವಟಿಕೆ ಇಲ್ಲಿ ನೀವು ಗಮನಿಸಬಹುದು ಮಾತನಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದ್ರಿಂದ ಮಾತನಾಡ ಉತ್ತರ ಗೊತ್ತಿದ್ರೆ ಮಾತ್ರ ಮಾತಾಡ್ತಾರೆ ಇಲ್ಲ ಅಂದ್ರೆ ಹ್ಯಾಕ್ ಮೊರೆ ಹಾಕೊಂಡು ಕೂತಿರ್ತಾರೆ ಯಾಕಂದ್ರೆ ನಾನು ಕೂಡ ಕೂತು ಹಂಗೆ ಬಂದಿರೋದು ಇನ್ನು ರೇಡಿಯೋ ದೂರದರ್ಶನ ಕಾರ್ಯಕ್ರಮಗಳನ್ನು ಕೇಳೋದ್ರಿಂದ ಬರೀ ಕೇಳ್ಕೊಂಡು ಸುಮ್ ಕೂತ್ಕೊಳ್ಳೋದಾಗುತ್ತೆ ನಾವೇನು ಮಾಡ್ಲಿಕ್ಕಾಗಲ್ಲ ನಾವು ಮಾತಾಡಿದ್ರು ಅದಕ್ಕೆ ಅರ್ಥ ಇರೋದಿಲ್ಲ ಖುಷಿ ಪಡುವುದಷ್ಟೇ ಆದರೆ ಗ್ರಹಿಕೆ ಅರ್ಥಗ್ರಹಿಕೆ ಮತ್ತು ವಾಚನ ಅಭ್ಯಾಸಗಳಲ್ಲೂ ಕೂಡ ಆಗಲ್ಲ ಸಂಭಾಷಣೆ ಮತ್ತು ಸಂವಹನ ಚಟುವಟಿಕೆಗಳ ಮುಖಾಂತರ ಮಾತನಾಡುವ ಕೌಶಲವನ್ನ ನಾವು ವೃದ್ಧಿಪಡಿಸ್ಬೋದು ಹಾಗಾಗಿ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇದು ಬಾಯೋದಿನಲ್ಲಿ ಕಂಡುಬರುವ ದೋಷ ಬಾಯಿಯ ಓದಿನಲ್ಲಿ ಕಂಡುಬರುವಂತ ದೋಷ ನೋಡಿ ಅದು ಸ್ವಲ್ಪ ಬಿಡಿಸಿ ಓದಬೇಕಾಗತ್ತೆ ಗ್ರಹಿಸುವತ್ತ ಓದುವುದು ಧ್ವನಿ ಏರಿಳಿತಗಳೊಂದಿಗೆ ಓದುವುದು ಪದಗಳನ್ನು ಕೂಡಿಸಿ ಓದುವುದು ಓದಿನಲ್ಲಿ ಹಿಮ್ಮರಳುವಿಕೆ ಅಂದರೆ ಇದು ಬಾಯಿ ಮತ್ತು ಓದಿನಲ್ಲಿ ಕಂಡುಬರುವಂತ ದೋಷ ಯಾವುದಪ್ಪ ಅಂತ ಹೇಳಿದ್ರೆ ದೋಷ ತಪ್ಪ್ಯಾವುದು ಅರ್ಥ ಅರ್ಥಗ್ರಹಿಸ್ತಾ ಓದ್ತಕ್ಕಂಥದ್ದು ಸರಿ ಧ್ವನಿ ಏರಿಳಿತಗಳಿಂದ ಓದುವುದು ಸರಿ ಪದಗಳನ್ನು ಕೂಡಿಸಿ ಓದುವುದು ಸರಿ ಸೊ ಹಾಗಾಗಿ ಓದಿನಲ್ಲಿ ಹಿಮ್ಮರಳುವಿಕೆ ಈಗ ಓದೋದು ಹಿಂದಿಂದ ಓದಿರ್ತಕ್ಕಂಥದ್ದು ಮಿಕ್ಸ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಆ ಥರ ಮಾಡೋದು ತಪ್ಪು ಹಾಗಾಗಿ ಅದು ಒಂದು ದೋಷ ಓದಿನಲ್ಲಿ ಹಿಮ್ಮರಳುವಿಕೆ ಏನೋ ಓದ್ತಿರ್ತಾರೆ ಕುಳ್ಪಾಠ ಓದುವಾಗ ಹಿಂದಿಂದಲ್ಲಿ ಹೇಳ್ತಾರೆ ಸೊ ಅದನ್ನು ನಾವು ಹಿಮ್ಮರಳುವಿಕೆ ಅಂತೀವಿ ಸೊ ಹಿಮ್ಮರಳುವಿಕೆ ಮುಮ್ಮರಳುವಿಕೆ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ಅದು ಒಂದು ದೋಷ ಅಂತ ಹೇಳಿ ನಾಯ್ ನಾಲ್ಕನೇ ಆಯ್ಕೆಯನ್ನು ನೀವು ತಗೋಬೇಕಾಗತ್ತೆ ಇನ್ನು ಮುಂದಿನ ಪ್ರಶ್ನೆ ಪದ್ಯ ಬೋಧನೆಯ ಮುಖ್ಯ ಉದ್ದೇಶ ಸೊ ಗದ್ಯ ಆಯಿತು ಈಗ ಪದ್ಯಕ್ಕೆ ಬರ್ತೀನಿ ಪದ್ಯ ಬೋಧನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪ್ರಮುಖವಾಗಿ ಪದ್ಯ ವಿಶ್ಲೇಷಣೆ ಸಾಮರ್ಥ್ಯವನ್ನು ಬೆಳೆಸುವುದು ಪದ್ಯ ರಚನಾ ಸೂತ್ರಗಳನ್ನು ವಿಮರ್ಶಿಸುವುದು ಇನ್ನು ಪದ್ಯ ರಚನಾ ವಿನ್ಯಾಸ ಹಾಗೂ ಕವಿಯ ಭಾವನೆಗಳನ್ನು ಅರಿತು ಸ್ಪಂದಿಸುವುದು ಹಾಗೆ ಪದ ಪದ್ಯದ ವಿಶ್ಲೇಷಿಸುವುದು ಸರಿಯಾದ ಉತ್ತರ ಪದ್ಯದ ರಚನಾ ವಿನ್ಯಾಸ ಮತ್ತು ಕವಿಯ ಭಾವನೆಗಳನ್ನು ಅರಿತು ಸ್ಪಂದಿಸ್ತಕ್ಕಂಥದ್ದು ಒಂದು ಪದ್ಯದ ಉದ್ದೇಶ ಹಾಗೆ ಪರಿಹಾರ ಬೋಧನೆಯನ್ನು ಕೈಗೊಳ್ಳಬೇಕಾಗಿರುವುದು ಯಾರಿಗೆ ಸಹ ಪಠ್ಯ ಚಟುವಟಿಕೆಗಳಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇನ್ನು ಕಿರು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ತರಗತಿಯಲ್ಲಿ ಹೆಚ್ಚು ಮಾತನಾಡುವ ವಿದ್ಯಾರ್ಥಿಗಳಿಗೆ ನೋಡಿ ಮಾತನಾಡುವವರಿಗೆ ಪರಿಹಾರ ಬೋಧನೆ ಬೇಕಿಲ್ಲ ಕಿರು ಪರೀಕ್ಷೆಯಲ್ಲಿ ಅಂಕ ಜಾಸ್ತಿ ತಗೊಂಡಿರೋರಿಗೂ ಬೇಕಾಗಿಲ್ಲ ಬದಲಾಗಿ ಮತ್ತು ಸಹ ಪಠ್ಯ ಚಟುವಟಿಕೆಗಳಲ್ಲಿ ಹಿಂದುಳಿರತಕ್ಕಂಥವ್ರಿಗಲ್ಲ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥವರಿಗೆ ನಾವು ಪರಿಹಾರ ಬೋಧನೆಯನ್ನ ಮಾಡಬೇಕು ಆಯ್ಕೆ ಎರಡು ಸರಿಯಾದ ಉತ್ತರ ಇನ್ನು ವಿದ್ಯಾರ್ಥಿಗಳಿಗೆ ಚುಟುಕು ಕತೆ ಮತ್ತು ಕವನ ರಚನೆಯ ಅಭ್ಯಾಸಗಳನ್ನು ಕಲಿಸುವುದರಿಂದ ಏನಾಗತ್ತೆ ಅಂತ ಸೃಜನಾತ್ಮಕ ಬರವಣಿಗೆ ಮೂಡುತ್ತದೆ ಸೊ ಇದು ಸರಿಯಾದ ಉತ್ತರ ನೇರ ಅಂದ್ರೆ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಮಕ್ಕಳಲ್ಲಿ ಸೊ ಹಾಗಾಗಿ ಆಯ್ಕೆ ಒಂದು ಇದಕ್ಕೆ ನೇರವಾದ ಉತ್ತರ ಇನ್ನ ಪದ್ಯ ಬೋಧನೆಯಲ್ಲಿ ಪರಿಣಾಮಕಾರಿ ಕಲಿಕೆಯಾಗಲು ಇದು ಕಾರಣವಾಗುತ್ತದೆ ಸೊ ಪದ್ಯ ಬೋಧನೆ ಯಶಸ್ವಿ ಆಗ್ಬೇಕಂದ್ರೆ ಏನು ಕಾರಣ ಪದ್ಯದ ವಿಶ್ಲೇಷಣಾತ್ಮಕ ಬೋಧನೆ ಪದ್ಯ ಗಾಯನ ಮತ್ತು ಭಾವಪೂರ್ಣ ವಿವರಣೆಯಿಂದ ಸೊ ಮುಂದಿನ ಆಪ್ಷನ್ನೇ ಬೇರೆ ನಿಮಗೆ ಪದ್ಯದ ಗಾಯನ ಮತ್ತು ಭಾವಪೂರ್ಣ ವಿವರಣೆಯೊಂದಿಗೆ ನಾವು ಪದ್ಯವನ್ನು ಪರಿಣಾಮಕಾರಿಯಾಗಿ ಓದುವಂಥ ಸಂದರ್ಭದಲ್ಲಿನೇ ರಾಗವಾಗಿ ಹೇಳ್ತಕ್ಕಂಥದ್ದು ಭಾವನೆಗಳಿಂದ ಹೇಳ್ತಕ್ಕಂಥದ್ದು ಮಾಡುವುದರಿಂದ ನಮಗೆ ಮತ್ತೆ ಎಕ್ಸ್ಪ್ಲನೇಷನ್ ಇಸ್ ನಾಟ್ ನೆಸೆಸರಿ ಅಂತ ಹೇಳ್ಬೋದು ಅದು ಪರಿಣಾಮಕಾರಿಯಾದಂಥ ಒಂದು ಬೋಧನಾ ಪದ್ಧತಿ ಆಗತ್ತ ಇನ್ನು ಪದ್ಯದ ಒಳಮೈ ಲಕ್ಷಣಗಳನ್ನು ಲಕ್ಷಣಗಳು ಪ್ರತಿಬಿಂಬಿಸುವ ಗುಣ ಏನು ಅಂತ ಕೇಳಿದರೆ ಸೊ ಇದು ಪದ್ಯ ಗಾಯನಕ್ಕೆ ಒಪ್ಪುವ ಲಕ್ಷಣ ಪದ್ಯದ ವೈವಿಧ್ಯತೆ ಮತ್ತು ವಿಸ್ತಾರ ಪದ್ಯದ ರಚನಾ ಸೂತ್ರಗಳು ಕವಿಯ ಆಶಯ ಮತ್ತು ಭಾವನೆ ನಾನು ಆಗ್ಲಿಂದ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಕೊನೆಯ ಒಂದು ಆಯ್ಕೆ ಪದ್ಯ ಕವಿಯ ಒಂದು ಆಶಯ ಮತ್ತು ಭಾವನೆ ಏನಾಗ್ತಿದೆ ಅಂದರೆ ಪದ್ಯದ ಒಳಮೈ ಲಕ್ಷಣಗಳನ್ನು ಪ್ರತಿಬಿಂಬಿಸುವಂತಹ ಗುಣವನ್ನು ಹೊಂದಿರುತ್ತೆ ಹಾಗಾಗಿ ಕವಿಯ ಆಶಯ ಮತ್ತು ಭಾವನೆ ಇನ್ನು ಓದು ಬರಹಗಳ ಸ್ವಯಂ ಕಲಿಕೆ ಅಭ್ಯಾಸ ಮತ್ತು ಹಾಗೂ ಮೌಲ್ಯಮಾಪನಕ್ಕೆ ಸೂಕ್ತವಾದ ಸಾಧನ ಯಾವುದು ಅಂತ ಓದು ಬರಹಗಳ ಸ್ವಯಂ ಕಲಿಕೆ ಅಭ್ಯಾಸ ಹಾಗೂ ಮೌಲ್ಯಮಾಪನಕ್ಕೆ ಸೂಕ್ತವಾದ ಸಾಧನ ಸಂಪನ್ಮೂಲ ಪುಸ್ತಕ ಕಪ್ಪು ಕಪ್ಪುಹಲಕೆ ಅಭ್ಯಾಸ ಪುಸ್ತಕ ಧ್ವನಿ ಮುದ್ರಣ ಅಂತ ಇದೆ ಸೊ ಇದಕ್ಕೆಲ್ಲದಕ್ಕೂ ಕೂಡ ಇಲ್ಲಿ ಡ್ರಿಲ್ ವರ್ಕ್ ಅಂತ ನಾವೇನು ಕರಿತೀವಿ ಓದೋದಕ್ಕೆ ಬರೆಯೋದಕ್ಕೆ ಮತ್ತು ಸ್ವತಂತ್ರವಾಗಿ ಕಲಿಯೋದಕ್ಕೆ ಏನು ಬಹಳ ಮುಖ್ಯ ಅಂದರೆ ಅಭ್ಯಾಸ ಪುಸ್ತಕ ಹಾಗಾಗಿ ಸರ್ಕಾರದ ವತಿಯಿಂದ ಎಲ್ಲ ಮಕ್ಕಳಿಗೂ ಭಾಷೆ ಗಣಿತ ಹಾಗೂ ಇಂಗ್ಲಿಷ್ ಇದಕ್ಕೆ ಅಭ್ಯಾಸ ಪುಸ್ತಕಗಳು ಲಭ್ಯ ಇದಾವೆ ಒಂದರಿಂದ ಎಂಟನೇ ತರಗತಿವರೆಗೆ ಆ ಮಕ್ಕಳಿಗೆ ಅಭ್ಯಾಸ ಪುಸ್ತಕಗಳು ಸರ್ಕಾರದ ವತಿಯಿಂದ ಉಚಿತವಾಗಿ ಶಾಲೆಯಲ್ಲಿನೇ ಕೊಡ್ತಾ ಇದ್ದಾರೆ ಅದು ನಿಮಗೆ ಗೊತ್ತಿರಬಹುದು ಕಾರಣ ಇಷ್ಟನೆ ಅದು ಮೌಲ್ಯಮಾಪನಕ್ಕೆ ಅಭ್ಯಾಸಕ್ಕೆ ಮತ್ತೆ ಸ್ವಯಂ ಕಲಿಕೆಗೆ ಬರಹಕ್ಕೆ ಓದಿಗೆ ತುಂಬಾ ಸೂಕ್ತವಾಗಿರ್ತದೆ ಅಂತೇಳಿ ಇನ್ನು ಮುಂದಿನ ಪ್ರಶ್ನೆ ಎಂಟನೇ ತರಗತಿಯ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಹತ್ತು ವಿದ್ಯಾರ್ಥಿಗಳು ಕಾಗುಣಿತ ದೋಷಗಳನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಭಾಷಾ ಶಿಕ್ಷಕ ವಹಿಸಬೇಕಾದ ಕ್ರಮ ಏನು ಅಂತ ಸೊ ನಿಮಗೆ ಇದು ನಾನು ಆಗಲೇ ಹೇಳಿದ್ದೀನಿ ಇದ್ರ ಬಗ್ಗೆ ಕ್ರಿಯಾ ಸಂಶೋಧನೆ ಆಕ್ಸೆನ್ ರಿಸರ್ಚ್ ಅನ್ನ ತೆಗೆದುಕೊಳ್ಬೇಕು ಅವನು ಯಾಕೆ ಆ ರೀತಿ ಮಾಡ್ತಾ ಇದ್ದಾನೆ ಪ್ರಕಲ್ಪನೆಗಳನ್ನ ರಚನೆ ಮಾಡ್ಕೊಳ್ಬೇಕು ನನ್ನಿಂದ ನಿವಾರಿಸಲಾಗುವ ನನ್ನಿಂದ ನಿವಾರಿಸಲಾಗದ ಪ್ರಕಲ್ಪನೆಗಳು ಅಂತ ಹೇಳಿ ಸೊ ಆ ಒಂದು ಹತ್ತು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಸ್ಪೆಸಿಫಿಕ್ ಆಗಿ ಬರೆದು ಅವನನ್ನು ಆ ಕೆಲಸವನ್ನು ಮಾಡೋದ್ರಿಂದ ಅಲ್ಲಿ ಆ ಒಂದು ಪರಿಹಾರ ಬೋಧನೆಯ ನಂತರ ಒಂದು ಗ್ರಾಫ್ ಅಲ್ಲಿ ನಾವು ತೋರಿಸ್ಬೋದು ಅದು ಇಂಪ್ರೂವ್ಮೆಂಟ್ ಇದೆ ಇಲ್ಲ ಅಂತಕ್ಕಂಥದ್ದು ಕ್ರಿಯಾ ಸಂಶೋಧನೆ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತಿದ್ದೀನಿ ಸಾಬೂನು ಪದವನ್ನು ಈ ಭಾಷೆಯಿಂದ ಎರವಲು ಪಡೆಯಲಾಗಿದೆ ಸೊ ಸಾಬೂನು ಅಂತಕ್ಕಂಥದ್ದು ಯಾವುದರಿಂದ ಬಂದಿದೆ ಇದು ಅಂತ ಹೇಳಿದ್ರೆ ಪೋರ್ಚುಗೀಸ್ ಪದಗಳಿಂದ ಬಂದಿದೆ ಸೊ ಈ ಒಂದು ಬೇರೆ ಬೇರೆ ಭಾಷೆಗಳಿಂದ ಬಂದಿರುವಂಥದ್ದು ತುಂಬಾ ಕನ್ಫ್ಯೂಸ್ ಆಗುತ್ತೆ ಇಂಗ್ಲಿಷ್ ಆದರೆ ನಾವು ಬೇಗ ರೆಕಗ್ನೈಸ್ ಮಾಡ್ತೀವಿ ಬೇರೆ ಭಾಷೆ ಆದರೆ ಅಷ್ಟು ನಮಗೆ ಬೇಗ ಗೊತ್ತಾಗೋದಿಲ್ಲ ಸೊ ಇದಕ್ಕೆ ಒಂದು ಕ್ಲೂ ಇದೆ ಅದನ್ನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ ಇನ್ನ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವಂತ ಸೂಕ್ತವಾದ ಸಾಧನ ಯಾವುದು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಬಳಸುವಂಥ ಸೂಕ್ತವಾದ ಸಾಮರ್ಥ್ಯ ಲಿಖಿತ ಅಂತ ಬರವಣಿಗೆ ಅಂತ ನಿಮಗೆ ಗೊತ್ತಿರಲಿ ವಸ್ತುನಿಷ್ಠ ನಿಷ್ಠಾದ್ರೆ ಸಣ್ಣ ಆನ್ಸರ್ ಆಗುತ್ತೆ ಕಿರು ಉತ್ತರ ಹೊಂದಿಸಿ ಬರಿ ಇದರಲ್ಲೆಲ್ಲ ಆಗಲ್ಲ ಬದಲಾಗಿ ಪ್ರಬಂಧ ಮಾದರಿಯಲ್ಲಿ ನಾವು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಸೂಕ್ತವಾದ ಸಾಧನ ಅಂತ ಹೇಳ್ಬೋದು ಸೊ ಎಲ್ಲ ಪ್ರಶ್ನೆಗಳು ನಿಮಗೆ ಪತ್ರಿಕೆ ಒಂದಾಗಿರ್ಬೋದು ಪತ್ರಿಕೆ ಎರಡಾಗಿರ್ಬೋದು ಡಿ ಎಡ್ ಅಥವಾ ಬಿ ಎಡ್ ಅಭ್ಯರ್ಥಿಗಳಿಗೆ ಸಮಾಜ ವಿಜ್ಞಾನ ಹಾಗೂ ಗಣಿತ ಶಿಕ್ಷಕರಿಗೂ ಕೂಡ ನೆರವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ಬಹಳಷ್ಟು ಜನ ಕರ್ನಾಟಕ ಟಿ ಇಟಿಗೆ ಗಣಿತಕ್ಕೆ ಪ್ರಿಪೇರ್ ಆಗ್ತಿರ್ತಕ್ಕಂಥವ್ರು ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ ಅದರಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ ಸೀರೀಸ್ಗಳು ಈಗ ಲಭ್ಯ ಇದ್ದಾವೆ ಇಂದಿನ ಪ್ರಶ್ನೆ ಪತ್ರಿಕೆಗಳು ಮತ್ತು ಪ್ರಮುಖ ಪಾಠಗಳ ಪ್ರಶ್ನೆಗಳನ್ನು ನಾನು ಇಲ್ಲಿ ಕವರ್ ಮಾಡಿರ್ತೀನಿ ಸೊ ಅದಕ್ಕಾಗಿ ಪ್ಲೇಸ್ಟೋರ್ ಅಲ್ಲಿ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಆ ಒಂದು ಆ್ಯಪ್ನ ಒಂದು ಇಂಟರ್ಫೇಸ್ ಈ ಥರ ಇದೆ ಆ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡ ನಂತರ ಆ್ಯಪ್ನ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ ಸೊ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಆದರೆ ನಿಮಗೊಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯಿಂದ ನೀವು ಏನೋ ಈ ಒಂದು ಆ್ಯಪ್ನ ಒಳಗಡೆ ಹೋಗ್ತೀರಾ ಅಲ್ಲಿ ಸ್ಟೋರಲ್ಲಿ ನಮಗೆ ನಿಮಗೆ ಬೇಕಾಗಿರುವಂತಹ ಕೋರ್ಸ್ ಲಭ್ಯ ಇರುತ್ತೆ ಸೊ ನಿಮ್ಮ ಒಂದು ಸ್ಟೋರಲ್ಲಿ ನೀವೇನು ಆ್ಯಪಲ್ಲಿ ಓಪನ್ ಮಾಡ್ತೀರಾ ಸೊ ಈ ರೀತಿಯಾದಂಥ ಒಂದು ಕೋರ್ಸ್ ಬರುತ್ತೆ ಮ್ಯಾಥಮೆಟಿಕ್ಸ್ ಟೆಸ್ಟ್ ಸೀರೀಸ್ ಅಂತ ಹೇಳಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಷ್ಟೇ ಅಲ್ಲ ಪ್ರತಿಯೊಂದು ಪರೀಕ್ಷೆಗೂ ಕೂಡ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಸಿ ಇ ಟಿ ಆಗಿರ್ಬೋದು ಟಿ ಇ ಟಿ ಆಗಿರ್ಬೋದು ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೀವು ಅದನ್ನು ತೊಗೊಳ್ಬೋದು ಇದು ನಾನೇ ಕ್ರಿಯೇಟ್ ಮಾಡಿರ್ತಕ್ಕಂತಹ ಒಂದು ಟೆಸ್ಟ್ ಸೀರೀಸ್ ಈ ಒಂದು ಟೆಸ್ಟ್ ಸೀರೀಸನ್ನು ನೀವು ನಿಮಗೆ ಇಷ್ಟ ಇದ್ದರೆ ಬೈ ಮಾಡ್ಬೋದು ಸೊ ಅದರ ಆ ಒಂದು ಟೆಸ್ಟ್ ಸೀರೀಸ್ ಮೇಲೆ ಕ್ಲಿಕ್ ಮಾಡಿ ಬೈ ನೋವು ಅಂತ ಇರುತ್ತೆ ಅಲ್ಲಿ ನೀವು ಪೇಮೆಂಟನ್ನು ಮಾಡ್ಬೋದು ಅಥವಾ ಫ್ರೀ ಇರ್ತಕ್ಕಂತಹ ಕೆಲವೊಂದು ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲಾಂದರೆ ಸೊ ಅದನ್ನು ಬಿಡ್ಬೋದು ಅಂತ ಹೇಳ್ತಾ ಹಾಗೆಯೇ ಮ್ಯಾಥಮೆಟಿಕ್ಸ್ ಒಂದು ಕೋರ್ಸ್ ಕೂಡ ಇದೆ ಸೊ ಆ ಒಂದು ಕೋರ್ಸನ್ನು ಕೂಡ ನೀವು ಬೈ ಮಾಡ್ಬೋದು ಸೊ ಈ ಒಂದು ಟೆಸ್ಟ್ ಸೀರೀಸ್ನಲ್ಲಿ ಎಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕೂಡ ಸಿಗುತ್ತೆ ಈ ಒಂದು ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಏನಿದೆ ಇದು ಮಲ್ಟಿಪಲ್ ಆಗಿ ಇದೆ ಅಂದರೆ ಕೇವಲ ಒಂದು ಮೂರು ತಿಂಗಳಿಗೆ ಇಷ್ಟು ಅಂತ ಅಥವಾ ಆರು ತಿಂಗಳಿಗೆ ಇಷ್ಟು ಅಂತ ಸೊ ನಿಮಗೆ ಅನುಕೂಲ ಆಗಲಿ ಅಂತ ಕಡಿಮೆ ದರದಲ್ಲಿ ನಿಮಗೆ ಸಿಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿದ್ದೀನಿ ಸೊ ಇದರ ಒಂದು ಕಂಟೆಂಟನ್ನು ನೀವು ನೋಡೋದಾದರೆ ತುಂಬಾ ಕಂಟೆಂಟ್ ಇದರಲ್ಲಿದೆ ಲೈವ್ ಕ್ಲಾಸ್ಗಳಿದ್ದೇವೆ ರೆಕಾರ್ಡೆಡ್ಡು ಹಾಗೆಯೇ ಸ್ಟಡಿ ಮೆಟೀರಿಯಲ್ಸ್ ಕೂಡ ನಿಮ್ಮ ಸ್ನೇಹಿತರು ಕೊಟ್ಟಿರ್ತಕ್ಕಂಥವು ಹಾಗೆಯೇ ನಾನು ಮಾಡಿರ್ತಕ್ಕಂಥ ಪಾಠದ ಪಿ ಡಿ ಎಫ್ಗಳು ಹಾಗೆ ಟೆಸ್ಟ್ಗಳು ಈಗೇನು ಅಲ್ಲಿ ಟೆಸ್ಟ್ ಸೀರೀಸನ್ನು ತೋರಿಸ್ತೇ ಅದರಲ್ಲಿ ಕೆಲವು ಟೆಸ್ಟ್ಗಳು ಇದರಲ್ಲೂ ಕೂಡ ನಿಮಗೆ ಸಿಗುತ್ತೆ ಎಪ್ಪತ್ತೊಂದು ವಿಡಿಯೋಗಳು ತೊಂಬತ್ತೈದು ಫೈಲ್ಗಳು ಐವತ್ತೊಂದು ಟೆಸ್ಟ್ಗಳನ್ನು ನೀವು ಇಲ್ಲಿ ಅಟೆಂಡ್ ಮಾಡ್ತೀರಾ ಸೊ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಈ ಒಂದು ಟೆಸ್ಟ್ ಕರ್ನಾಟಕ ಟಿ ಇ ಟಿ ಗಣಿತ ಪ್ರಶ್ನೆ ಪತ್ರಿಕೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಎರಡಕ್ಕೂ ಕೂಡ ಇದು ಉಪಯುಕ್ತ ಆಗುತ್ತೆ ಸೊ ಬೇಕಾಗಿರ್ತಕ್ಕಂಥವರು ಇದನ್ನು ಈಗಲೇ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸೊ ಇಪ್ಪತ್ತೈದು ದಿನಗಳಿಗೆ ವ್ಯಾಲಿಡಿಟಿ ಇರುತ್ತೆ ಟ ಟು ನೈಂಟಿ ನೈನ್ ರುಪೀಸ್ಗೆ ಇಪ್ಪತ್ತೈದು ದಿನ ವ್ಯಾಲಿಡಿಟಿ ಇರುತ್ತೆ ಸೊ ಅಮೌಂಟ್ ಜಾಸ್ತಿ ಆದರೆ ನಿಮಗೆ ಆರು ತಿಂಗಳುಗಳ ಕಾಲ ವ್ಯಾಲಿಡಿಟಿ ಸಿಗುತ್ತೆ ಅದ್ರ ಬಗ್ಗೆ ನೀವು ಇದೇ ಆ್ಯಪ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಸೊ ನಾನು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಧನ್ಯವಾದಗಳು